ನಮಸ್ಕಾರ ಸ್ನೇಹಿತರೆ ಮೋದಿ ಜುಮ್ಲಾ ಅಥವಾ ಮೋದಿ ಸುಳ್ಳು ಎಂಬುದು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಕಾರಣ ಮೋದಿ ಸಾಹೇಬರು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಹೇಳಿದರು ಅದು ಜುಮ್ಲಾ ಅಷ್ಟೇ ಅಂತ ಅಮಿತ್ ಶಾ ಅವರು ಹೇಳಿದ್ದು ಹಳೆಯ ಕತೆ ಈಗ ಅಂಥದ್ದೇ ಒಂದು ಜುಮ್ಲಾವನ್ನು ಘೋಷಿಸಿ ಮೋದಿಯವರು ಚರ್ಚೆಗೆ ಗ್ರಾಸವಾಗಿದ್ದಾರೆ ಇದರ ಜೊತೆಗೆ ಪ್ರತಿಪಕ್ಷಗಳು ಕೂಡ ಹಿಗ್ಗಮಗ್ಗ ಜಾಡಿಸ್ತಾ ಇರೋದು ನಡೀತಾ ಇದೆ ಎಸ್ ನಾವು ಇಂದು ಯಾವ ಚರ್ಚೆನ ಹೊರಟಿದ್ದೀವಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಪಶ್ಚಿಮ ಬಂಗಾಳದ ಬಡ ಜನರಿಂದ ಲೂಟಿ ಮಾಡದಾದ ಮತ್ತು ಇಡಿ ಜಪ್ತಿ ಮಾಡಿರುವಂತಹ ಸುಮಾರು ಮೂರು ಸಾವಿರ ಕೋಟಿಯನ್ನು ಪಶ್ಚಿಮ ಬಂಗಾಳದ ಬಡ ಜನರಿಗೆ ಹಿಂತಿರುಗಿಸಲು ತಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಮೋದಿ ಹೇಳಿರೋದು ವಾದವಿವಾದವನ್ನು ಹುಟ್ಟುಹಾಕಿದೆ ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಹಿರಿಯ ಪತ್ರಕರ್ತರಾದಂತಹ ಬಸವರಾಜ್ ಇಟ್ನಾಳ್ ಅವರು ಇದ್ದಾರೆ ಇವರು ಇಂಜಿನಿಯರಿಂಗ್ ಪದವಿಯನ್ನು ಮಾಡಿದವರು ಪತ್ರಿಕೋದ್ಯಮದತ್ತ ಆಸಕ್ತಿಯನ್ನು ಬೆಳೆಸಿಕೊಂಡು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ವೃತ್ತಿಯನ್ನು ಮಾಡಿದವರು ಸದ್ಯ ಸಿನಿಮಾ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮ್ಮೊಂದಿಗೆ ಮತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ ನಟರಾಜ್ ಗೌಡ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇರುವಂತಹ ಹಿರಿಯ ನಾಯಕರು ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾಗಿರುವ ಎನ್ ಎಸ್ ಯು ಐನಲ್ಲಿ ಕೆಲಸವನ್ನು ಮಾಡಿದಂಥವರು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಸ್ಥರು ಕೂಡ ಆಗಿದ್ದರು ಪ್ರಸ್ತುತ ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ಪಕ್ಷದ ವಕ್ತಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ನಾವು ನೇರ ಪ್ರಶ್ನೆಗೆ ಹೋಗೋದಾದರೆ ಮೋದಿಯವರು ಏನೀಗ ಈ ಘೋಷಣೆಯನ್ನು ಮಾಡಿದ್ದಾರೆ ಅದು ಒಬ್ಬರು ರಾಜವಂಶಸ್ಥರು ಮಹುವ ಮೈತ್ರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರು ತುಂಬ ಅವರ ಮೇಲೆ ಅಟ್ಯಾಕ್ ಮಾಡಿರುವಂತಹ ಮೊಹೋ ಮೈತ್ರ ಇವರು ಬ್ರಿಟಿಷರ ಪರವಾಗಿದ್ದಂತಹ ವಂಶಸ್ಥರು ದೇಶದ್ರೋಹಿಗಳನ್ನು ಕೃಷ್ಣನಗರ ಕ್ಷೇತ್ರದಲ್ಲಿ ಬಿ ಜೆ ಪಿ ಕ್ಯಾಂಡಿಡಕ್ ಮಾಡಿದೆ ಎಂಬ ಮಾತನ್ನು ಹೇಳಿದರು ಮುಂದುವರೆದು ಅವರು ಇಂಥ ಕಟು ಟೀಕೆಗೆ ಎದುರಿಸಲಾದಂಥ ಸಂದರ್ಭದಲ್ಲಿ ಸಪ್ಗಾಗಿದ್ದರು ಅವಾಗ ಮೋದಿ ಅವರು ಕಾಲ್ ಮಾಡಿ ಈ ರೀತಿಯ ಭರವಸೆಯನ್ನು ನೀಡಿರುವಂಥದ್ದು ಇದನ್ನು ನೋಡ್ತಾ ಇದ್ದರೆ ನಮಗೆ ಕೆಲವೊಂದು ಪ್ರಶ್ನೆಗಳು ಉಟ್ಕೊತವೆ ಮೋದಿ ಬಡವರಿಗಾಗಿ ಇದ್ದಾರಾ ಎಂಬ ಪ್ರಶ್ನೆ ಅಂದರೆ ಈ ರೀತಿ ಘೋಷಣೆ ಮಾಡ್ತಿರೋದು ನೋಡಿದ್ರೆ ಮೋದಿ ಬಡವರ್ಗಾಗಿದ್ದಾರಾ ಇಲ್ಲ ಅನ್ನೋದಾದರೆ ನೀವು ಕೊಡೋ ಕಾರಣ ಆದರೂ ಏನಾಗುತ್ತೆ ಆದರೂ ಜನ ಇವರನ್ನ ನಂಬ್ತಾ ಇದ್ದಾರಾ ಇಂತಹ ಪ್ರಶ್ನೆಗಳೆಲ್ಲ ನಮ್ಮ ಮುಂದೆ ಇದ್ದಾವೆ ನೀವು ಏನು ಹೇಳ್ತೀರಾ ಸರ್ ಪ್ರಧಾನಮಂತ್ರಿಗಳು ಈ ಥರದ ಒಂದು ಎಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಇ ಡಿಯಿಂದ ಜಪ್ತು ಮಾಡಿಕೊಂಡಂಥ ಹಣವನ್ನು ಬಡ ಜನರಿಗೆ ಸಾಮಾನ್ಯ ಜನರಿಗೆ ಹಂಚುತ್ತೇವೆ ಅಂತ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದ್ರೆ ಅದನ್ನು ಸಾರ್ವಜನಿಕವಾಗಿ ಹೇಳಬಹುದಾಗಿತ್ತು ಹೇಳ್ತಿದ್ರು ಕೂಡ ಆದರೆ ಇದನ್ನು ಪರ್ಸ್ನಲಿ ಆ ಒಬ್ಬ ಸಂಸತ್ ಅಭ್ಯರ್ಥಿ ಸಂಸತ್ ಚುನಾವಣೆ ಅಭ್ಯರ್ಥಿಗೆ ಫೋನ್ ಮಾಡಿ ಫೋನಲ್ಲಿ ಹೇಳಿರುವುದ್ರೂ ಏನಿಸೋ ತೋರಿಸುತ್ತೆ ಅಂದರೆ ಮೊತ್ತ ಮೊದಲಾಗಿ ಇದೊಂದು ಆ ಒಂದು ಅಭ್ಯರ್ಥಿಯ ಸ್ವಲ್ಪ ಕನ್ನುವರೆಸುವ ತಂತ್ರಗಾರಕ್ಕೆ ಅಥವಾ ಅವ್ರಿಗೆ ಧೈರ್ಯ ತುಂಬುವ ಒಂದು ವಿಚಾರ ಇರ್ಬೋದು ಒಂದು ಇನ್ನೊಂದು ಅಕಸ್ಮಾತ್ ಹೀಗೇನೋ ಹೇಳಿಬಿಟ್ರೆ ಇದನ್ನು ಸಾರ್ವಜನಿಕವಾಗಿ ಹೇಳಿಬಿಟ್ರೆ ಇದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ನ ವಯೋಲೇಷನ್ ಆಗ್ತದೆ ಯಾಕಂದರೆ ಚುನಾವಣಾ ಕಾಲದಲ್ಲಿ ನೀವು ಆಮಿಷ ಒಡ್ಡಿದ ಒಡ್ಡೋಂಗಿಲ್ಲ ಇದು ನೇರ ನೇರ ಜನರಿಗೆ ಮೂರು ಸಾವಿರ ಕೋಟಿ ಲಂಚವನ್ನು ಕೊಟ್ಟಂಗೆ ಯಾಕಂದರೆ ಸದ್ಯಕ್ಕಂತೂ ಆ ಕಾನೂನಿಲ್ಲ ಇಡಿ ಆಗಲಿ ಯಾವುದೇ ಪೊಲೀಸರಾಗಲಿ ಅಥವಾ ಲೋಕಾಯುಕ್ತ ಆಗಲಿ ಜಪ್ತಿ ಮಾಡಿಕೊಂಡು ಹಣವನ್ನು ಸಾರ್ವಜನಿಕರಿಗೆ ಹಿಂತಿರು ಹಿಂತಿರುಗಿಸ್ ಅನ್ನೋದಕ್ಕೆ ದರ್ಸ್ ಡಿಫ್ರೆಂಟ್ ಡೆಫಿನೇಟ್ ಫಾರ್ ದ್ಯಾಟ್ ಯಾರಿಗೆ ಹಿಂತಿರುಗಿಸ್ತೀರಿ ನೀವು ಕೊಟ್ಟವ್ರಿಗೆ ಅದಕ್ಕೊಂದು ಅದಕ್ಕೊಂದು ಲಿಸ್ಟ್ ಮಾಡಬೇಕು ಅಥವಾ ಜನರಲ್ ಆಗಿ ಎಲ್ರಿಗೂ ಕೊಟ್ಟು ಬಿಡ್ತೀರಾ ಯಾವ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಕಾನೂನು ಇಲ್ಲ ಆ ಒಂದು ಕಾನೂನನ್ನು ಮೀರಿ ನಾನು ಜನರಿಗೆ ಹಣವನ್ನು ಕೊಡ್ತೇನೆ ಅಂತ ಹೇಳೋದಿದೆ ಇದು ಮೊದಲನೇದ್ದು ಸುಳ್ಳು ಎರಡನೇದ್ದು ಇದು ಚುನಾವಣಾ ಮಾದರಿ ಏನಿದೆಯಲ್ಲ ಕೋಡ್ ಆಫ್ ಕಂಡಕ್ಟ್ಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ನೀತಿ ಸಂಹಿತೆ ನೀತಿ ಇದೊಂದು ಉಲ್ಲಂಘನೆ ಆಗ್ತದೆ ಸೊ ಹೀಗಾಗಿ ಎರಡು ಎರಡು ಇದರಲ್ಲಿ ಹಂತದಲ್ಲಿ ಇದು ತಪ್ಪಾಗ್ತದೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೀವು ಇದನ್ನ ಜನ ನಂಬತ್ತರ ಅಂತ ಹೇಳಿ ಜನ ಮೋದಿ ಆಗ್ಲಿ ಅಥವಾ ಬಿಜೆಪಿ ಆಗಲಿ ಹೇಳುತ್ತಾ ಬಂದಂತ ಸುಳ್ಳುಗಳನ್ನ ನಂಬಿಕೊಂಡೆ ಓಟ್ ಹಾಕ್ತಿದ್ದಾರೆ ಅದು ಈ ನಮ್ಮ ದೇಶದ ದುರಂತ ಈಗ ಏನೆಲ್ಲ ಸುಳ್ಳು ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು ಕಪ್ಪುನ ತಂದು ಬಿಡ್ತೇವೆ ಅಂತ ಹೇಳಿದ್ರು ಸ್ವಿಸ್ ಬ್ಯಾಂಕಿಂದ ಎಲ್ಲ ಡಿಟೇಲ್ ಕೊಟ್ಟು ಬಿಡ್ತೇವೆ ಅಂತ ಹೇಳಿದ್ರು ಸ್ಟೇಟ್ ಬ್ಯಾಂಕ್ ಡಿಟೇಲ್ ಕೊಡೋದಕ್ಕೆ ಹೆದ್ಕೊಂಡ್ರು ಇವ್ ಇವೆಲ್ಲ ಸುಳ್ಳುಗಳನ್ನ ಹೇಳ್ತಾನೆ ಬಂದಿದ್ದಾರೆ ಕೇಳ್ತಾನೆ ಬಂದಿದ್ದಾರೆ ಜನ ಆದರೆ ಒಟ್ಟಾರೆಯಾಗಿ ಜನರಿಗೆ ಇದು ಸಂಪೂರ್ಣವಾಗಿ ಸಿಡಿದ ಸಿಡಿದ ದಿನ ಇಲ್ಲುವಂತ ಪರಿಸ್ಥಿತಿ ಬರುವವರೆಗೂ ಇದು ಹಿಂಗೆ ನಡ್ಕೊಂಡು ಹೋಗ್ತದೆ ಓಕೆ ಸರ್ ಸರ್ ನಟ್ರ್ಯಾಕ್ ಸರ್ ನಿಮಗೆ ಪ್ರಶ್ನೆ ಏನಂದ್ರೆ ಮೋದಿಯವರು ಏನು ಇ ಡಿಯಿಂದ ಜಪ್ತಿ ಮಾಡಿದ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ಮೋದಿಯವರು ಕೋವಿಡ್ ಸಂದರ್ಭದಲ್ಲಿ ಪಿ ಎಮ್ ಕೇರ್ಸನ್ನು ಹೆಸರಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿಯನ್ನು ತಮ್ಮ ಖಾತೆಗೆ ಅಂತ ಇದೆ ಆದರೆ ಇದು ಸಾರ್ವಜನಿಕ ಪೋರ್ಟಲ್ ಅದು ಚಾರಿಟಬಲ್ ಟ್ರಸ್ಟ್ ಆಗಿದೆ ಅದನ್ನು ನಾವು ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳ್ತಾರೆ ಹೀಗಾಗಿ ಇವರು ಇ ಡಿಯಿಂದ ರೈಡ್ ಮಾಡಿದಂತಹ ಹಣವನ್ನು ಜನರಿಗೆ ಬಳಸ್ತಾರೆ ಅನ್ನೋ ವಾದದಲ್ಲಿ ಹುರುಳಿದೆಯೇ ಇದನ್ನು ಹೇಗೆ ನೋಡ್ತೀರಾ ಪಿ ಎಮ್ ಕೇರ್ಸ್ನ ಇಟ್ಕೊಂಡು ಮಾತಾಡೋದಾದರೆ ನಿಮ್ಮ ಪ್ರತಿಕ್ರಿಯೆ ಸರ್ ಸಿ ನೋಡಿ ಮಾನ್ಯ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಕಾಲ ಅವರ ಮಾತು ಅವರ ನೀತಿ ಅವರ ನಡೆ ಅವರ ನಿಯತ್ತು ನೋಡಿದ್ರೆ ಪ್ರತಿಯೊಂದು ಹೇಳಿಕೆನಲ್ಲೂ ಅವ್ರಿಗೆ ಪ್ರಾಮಾಣಿಕತೆ ಅನ್ನೋದು ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ತೋರಿಸ್ತದೆ ಸತ್ಯ ಅನ್ನೋದು ಅವರಿಂದ ಭಾಳ ದೂರ ಪಾರದರ್ಶಕತೆ ಅನ್ನೋದು ಗೊತ್ತೇ ಇಲ್ಲ ಬಿಡಿ ಅವ್ರಿಗೆ ಸಿ ಇದು ಈಗ ನೀವು ಪಿ ಎಮ್ ಕೇರ್ಸ್ ವಿಷಯ ಹೇಳಿದ್ರಿ ಇಡೀ ದೇಶದಲ್ಲಿ ಬಹಳಷ್ಟು ಜನ ಅದಕ್ಕೆ ದೇಣಿಗೆ ಕೊಟ್ಟರು ಪಿ ಎಮ್ ಕೇರ್ಸ್ ಅಂದರೆ ಪ್ರಧಾನಮಂತ್ರಿ ಪಿ ಎಮ್ ಅನ್ನೋದು ಪ್ರಧಾನಮಂತ್ರಿ ಅಂತಲೇ ಸೇರಿಸ್ಕೊಂಡಿರುವಂಥ ಒಂದು ಒಂದು ಖಾತೆ ಅದು ಹಣ ಸಂಗ್ರಹ ಮಾಡ್ತೀರಿ ಯಾರಾದರೂ ಒಂದು ಆರ್ ಟಿ ಐ ಮುಖಾಂತರ ಅರ್ಜಿ ಹಾಕಿ ಎಷ್ಟು ಹಣ ಸಂಗ್ರಹ ಆಗಿದೆ ಯಾರು ಕೊಟ್ಟಿದ್ದಾರೆ ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಆರ್ ಟಿ ಐ ಹಾಕಿದ್ರೆ ಇವರು ಒಂದು ಕಾನೂನು ಮಾಡ್ತಾರೆ ಅದು ಆ ವ್ಯಾಪ್ತಿಗೆ ಬರೋದಿಲ್ಲ ಅಂದ್ರೆ ಇದಕ್ಕೆ ಪಾರದರ್ಶಕತೆ ಇದೆ ಯಾವುದೇ ಅರ್ಜಿ ಕೂಡ ಇದೇ ರೀತಿ ಉತ್ತರ ಬರ್ತಾ ಅಂತ ಮೋದಿ ಸರ್ಕಾರದ ಆರೋಪ ಅದೇ ನಿಜ ಅದೇ ಯಾಕಂದ್ರೆ ನೀವು ಅರ್ಜಿ ಹಾಕಿ ಟಿ ಮುಖಾಂತರ ಅರ್ಜಿ ಹಾಕಿದ್ರೆ ಇದು ಈ ವ್ಯಾಪ್ತಿಗೆ ಬರೋದಿಲ್ಲ ಅಂದ್ರೆ ಪಾರದರ್ಶಕತೆ ಇಲ್ಲ ಸಿ ಪಾರದರ್ಶಕತೆ ಇಲ್ಲ ಸತ್ಯನೂ ಇಲ್ಲ ಅವ್ರ ಹತ್ರ ಆಮೇಲೆ ಅವರಲ್ಲಿ ಈಗ ಪಿ ಎಂ ಕೇರ್ಸ್ ಅಲ್ಲಿ ಆರ್ ಟಿ ಎ ಜಿ ರಿಪೋರ್ಟ್ ಸಿಎಿ ರಿಪೋರ್ಟ್ ನ ವ್ಯಾಪ್ತಿಗೂ ಇದು ಒಳಪಡೋದಿಲ್ಲ ಅಂತಾರೆ ಅಂದ್ರೆ ಇದು ಬಹಳ ದುರಂತ ದೇಶದ ದುರಂತ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ನೀವು ಜನ ಪ್ರಜೆಗಳಿಂದ ನೀವು ಹಣವನ್ನು ಸಂಗ್ರಹಿಸ್ತೀರಿ ಪ್ರಧಾನಮಂತ್ರಿಗಳು ತಮ್ಮ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ತಾರೆ ಅದರ ಲೆಕ್ಕ ಅಕೌಂಟ್ ಕೊಡೋದಿಲ್ಲ ಅಂದರೆ ಅಕೌಂಟೆಬಿಲಿಟಿ ಇಲ್ಲ ಸಿ ಇದನ್ನೇ ಇದೇ ವಿಷಯ ಇದೇ ರೀತಿಯಾಗಿ ಮುಂದುವರೆದು ಈಗ ಎಸ್ ಬಿ ಐ ಎಲೆಕ್ಟ್ರಲ್ ಬಾಂಡ್ ಎಸ್ ಬಿ ಐ ಮುಖಾಂತರ ಪರ್ಚೇಸ್ ಮಾಡ್ತಾರಲ್ಲ ಅದರಲ್ಲೂ ಇಲ್ಲಿವರೆಗೂ ಏನಾಯಿತು ಪಾರದರ್ಶಕತೆ ಇಲ್ಲ ಯಾರು ಕೊಂಡುಕೊಂಡ್ರು ಯಾರು ಕೊಟ್ಟರು ಅಂತ ಹೇಳಿ ಹೇಳೋದಿಲ್ಲ ಸಿ ಇದು ಬಟ್ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಗೊತ್ತಿರ್ತದೆ ಬಿ ಜೆ ಪಿ ಮಾತ್ರ ಗೊತ್ತಿರ್ತದೆ ಬೇಕಾದ್ರೆ ಎಸ್ ಬಿ ಐ ಅವ್ರ ಅಂದ್ರೆ ಬರೋದಲ್ವಾ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಸಿ ಇದು ಇದೊಂದು ಗುಪ್ತ ಸೂಚಿ ಮೋದಿಯವರು ತಮ್ಮ ಕ್ರೆಡಿಬಿಲಿಟಿಯನ್ನು ಪ್ರಧಾನಮಂತ್ರಿಗಳು ತಮ್ಮ ಕ್ರೆಡಿಬಿಲಿಟಿಯನ್ನು ಪ್ರಧಾನಮಂತ್ರಿಯ ಹುದ್ದೆಯ ಘನತೆಯನ್ನು ಇಲ್ಲಿವರೆಗೂ ಹಾಳು ಮಾಡಿದ್ದಾರೆ ಮತ್ತು ಕಳೆದಿದ್ದಾರೆ ಹಾಳು ಮಾಡಿದ ಕಳೆದಿದ್ದು ಸಿ ಐತಿಹಾಸಿಕವಾಗಿ ಅವ್ರಿಗೆ ಹತ್ತು ವರ್ಷ ಒಂದು ಅವಕಾಶ ಇತ್ತು ಅಭೂತಪೂರ್ವವಾದ ಅವ್ರ ಬೆಂಬಲ ಇತ್ತು ಅಭೂತಪೂರ್ವವಾದ ಅವರಿಗೆ ಜನ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಒಂದು ಅಧಿಕಾರ ತಂದಿದ್ದರು ಆದರೆ ಹತ್ತು ವರ್ಷಗಳಲ್ಲಿ ಈ ವ ಕರಪ್ಷನ್ನ ಲೀಗಲೈಸ್ ಮಾಡಿದ್ದು ಎಲೆಕ್ಟ್ರೋನಲ್ ಬಾಂಡ್ ಮುಖಾಂತರ ಆರ್ ಟಿ ಐ ವ್ಯಾಪ್ತಿಯಿಂದ ಪಿ ಎಮ್ ಕೇರ್ಸ್ನ ಸಿ ಎ ಜಿ ರಿಪೋರ್ಟಿಂದ ಪಿ ಎಮ್ ಕೇರ್ಸ್ನ ಹೊರಗಿಟ್ಟದ್ದು ಸಿ ಇವೆಲ್ಲ ಏನು ತೋರಿಸುತ್ತೆ ಅಂದರೆ ಇವರು ತಮಗಿಷ್ಟ ಬಂದಂಗೆ ಪಿ ಎಂ ತಮಗಿಷ್ಟ ಬಂದಂಗೆ ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊತಾರೆ ಅನ್ನೋದು ತೋರಿಸ್ತದೆ ಇದು ದುರಂತ ಇದು ದೇಶಕ್ಕೆ ಇದು ದುರಂತ ಹತ್ತು ವರ್ಷಗಳ ಕಾಲ ದೇಶದ ಜನ ಇದನ್ನು ನೋಡಿದ್ದಾರೆ ಈಗಲಾದರೂ ಇದು ಎಂಡ್ ಮಾಡುವಂಥ ಸಮಯ ಬಂದಿದೆ ಈಗ ಎಚ್ಚೆತ್ಕೊಂಡ್ರೆ ಮಾತ್ರ ಸೊ ಇಂಥ ಇನ್ನೂ ಕರಾಳ ಕಾಯ್ದೆಗಳು ತರಬಹುದು ನೀವು ನೋಡಿರ್ಬೋದು ಲ್ಯಾಂಡ್ ಅಕ್ವೇಷನ್ ಬಿಲ್ ತಗೊಂಬಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ರೈತರ ಅನುಮತಿ ಕೇಳಿದಲ್ಲೇ ರೈತರಿಂದ ಅವರು ಅಕ್ವೈರ್ ಮಾಡ್ಕೋಬೋದು ರೀತಿಯ ಕಾನೂನು ಅದು ಕರಾಳ ಅಲ್ವಾ ಆಮೇಲೆ ಈ ಕೃಷಿ ಕಾಯ್ದೆಗಳು ಮೂರು ಕಾಯ್ದೆಗಳು ತಗೊಂಬಂದ್ರಲ್ಲ ಹೋರಾಟ ಮಾಡಿದ ಮೇಲೆ ಕ್ಷಮೆಯಾಚಿಸಿ ಅದು ನಿಲ್ಲಿಸಿದ್ರು ಸಿ ಎ ಎನ್ ಆರ್ ಸಿ ತೊಗೊಂಬಂದರು ಹೋರಾಟ ಮಾಡಿ ನಿಲ್ಲಿಸಿದ್ರು ಈಗ ಸಿ ಎ ಮತ್ತೆ ಜಾರಿ ಅಂತ ಹೇಳಿ ಚುನಾವಣೆಗೆ ಇಂದು ದಿನ ಘೋಷಣೆ ಮಾಡಿ ಹೋಗಿದ್ದಾರೆ ಸಿ ಇಂತಹ ಕರಾಳ ಕಾನೂನುಗಳನ್ನು ಇನ್ನೂ ತೊಗೊಂಬರುವಂಥ ಅವಕಾಶಗಳಿದೆ ಹಂಗಾಗಿ ಇಡೀ ದೇಶ ಜನ ನೀವು ನಾವು ಎಲ್ಲ ಎಚ್ಚೆತ್ಕೊಂಡು ಜಾಗೃತರಾಗಿ ಇದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಯ ಮತ್ತೊಮ್ಮೆ ಬರೋದನ್ನು ತಡಿಬೇಕಿದೆ ಆಲ್ರೆಡಿ ಇಂಡಿಯಾ ಮೈತ್ರಿಕೂಟ ಇದೆ ದೊಡ್ಡ ಮಟ್ಟದ ಮೈತ್ರಿಕೂಟ ಇದೆ ಅದಕ್ಕೆ ಅವಕಾಶವನ್ನು ಕೊಟ್ಟು ಪ್ರಜಾಪ್ರಭುತ್ವವನ್ನು ಈ ಸಂವಿಧಾನವನ್ನು ಈ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಇಲ್ಲಿವರು ಕಟ್ಕೊಂಡು ಬಂದಿದ್ವಲ್ಲ ಆ ವ್ಯವಸ್ಥೆಯನ್ನು ಉಳಿಸುವಂಥ ಕೆಲಸ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಅಂತೀನಿ ನಾನು ಸರ್ ಇಟ್ನಾಳ್ ಸರ್ ನೀವು ಉತ್ತರ ಕೊಡ್ತಾನ ನೀತಿ ಸಂಹಿತೆ ಬಗ್ಗೆ ಪ್ರಸ್ತಾಪ ಮಾಡಿದಿರಿ ಈ ಮೋದಿ ಹೇಳಿಕೆ ಹಿನ್ನೆಲೆಯಲ್ಲಿ ಟಿ ಎಮ್ ಸಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿರೋದನ್ನ ನೋಡ್ತಾ ಇದೆ ಅದರಲ್ಲೊಬ್ಬರು ಜಾರಿ ನಿರ್ದೇಶನಾಲಯದ ಏನು ದಾಳಿ ಮಾಡಿ ತನ್ನ ಆಸ್ತಿ ಪಾಸ್ತಿ ಅಥವಾ ದಾಖಲೆ ಪತ್ರಗಳನ್ನು ವಶಪಡಿಸ್ಕೊಂಡಿರುತ್ತೆ ಅದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಎರಡು ಸಾವಿರದ ಎರಡರ ಅಡಿಯಲ್ಲಿ ಬರುತ್ತೆ ಮೋದಿಯವರು ಹೇಳಿದ ಪ್ರಕಾರ ಈ ಹಣವನ್ನು ಬಡ ಬಡವರಿಗೆ ನೀಡೋದಾದರೆ ಇದನ್ನು ಆ ಆಕ್ನ ಕಾಯ್ದೆಯಡಿಯಲ್ಲಿಯೇ ನಾವು ಮಾಡಬೇಕಾಗುತ್ತೆ ಈ ಹಣವೀಗ ನ್ಯಾಯಾಲಯದ ವಶದಲ್ಲಿದೆ ಈ ವಶದಲ್ಲಿರುವಂಥ ಹಣವನ್ನು ಮೋದಿ ಕೊಡಲಿಕ್ಕೆ ಹೇಗೆ ಬರುತ್ತೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದು ಜನಸಾಮಾನ್ಯರಿಗೆ ತಿಳಿಸಿ ಹೇಳೋದಾದರೆ ಟಿ ಎಮ್ ಸಿ ವಾದದಲ್ಲಿ ಉರುಳಿದೆಯಾ ಅಥವಾ ಅವರು ವಾದದಲ್ಲಿ ಉರುಳಿದ್ರೆ ಅದನ್ನು ಜನರಿಗೆ ಮನವರಿಕೆ ಮಾಡ್ತು ಕರೆಕ್ಟ್ ಆಗಿದೆ ಯಾಕಂದರೆ ಯಾವುದೇ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ದಾಖಲೆ ಇಲ್ಲದ ಅಥವಾ ಸಂಶಯಾಸ್ಪದ ಹಣವನ್ನು ಜಪ್ತಿ ಮಾಡಿಕೊಂಡಾಗ ಯಾವುದೇ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿರಲಿ ಅದು ಸರ್ಕಾರದ ಸುಪರ್ದಿಗೆ ಹೋಗ್ತದೆ ಆ ಹಣ ಅಥವಾ ಅದು ಬೇರೆ ಯಾವುದೇ ಒಂದು ಆಸ್ತಿ ಇರ್ಬೋದು ಬೇರೆ ಯಾವುದೇ ಒಂದು ಚಿನ್ನ ಇರ್ಬೋದು ಬೆಳೆ ಇರ್ಬೋದು ಏನೇ ಇರ್ಬೋದು ಅದು ಸರ್ಕಾರದ ಸುಪರ್ತಿನಲ್ಲಿ ಇರ್ತದೆ ಮೊದಲು ಕೋರ್ಟಿನ ಸುಪರ್ದಿನಲ್ಲಿ ಇರ್ತದೆ ಆಮೇಲೆ ಅದು ಕೋರ್ಟ್ ಅದನ್ನು ಫೋರ್ ಫೀಚರ್ ಆರ್ಡರ್ ಕೊಟ್ಟಾದ ಮೇಲೆ ಅದು ಸರ್ಕಾರದ ಸುಪರ್ದಿಗೆ ಹೋಗ್ತದೆ ಅದನ್ನು ಜನಸಾಮಾನ್ಯರಲ್ಲಿ ಹಂಚಬೇಕು ಅನ್ನೋದು ಒಂದು ಕಾನೂನು ಇಲ್ಲ ಮತ್ತು ಆ ಪ್ರೊವಿಷನ್ ಇಲ್ಲ ಒಂದು ಮತ್ತು ಆ ರೀತಿಯ ಚಿಂತನೆ ಮೋದಿ ಸಾಹೇಬ್ರಿಗೆ ಇದ್ದಿದ್ದರೆ ಇದು ರಾಬಿನ್ ಹುಡ್ ಚಿಂತನೆ ರಾಬಿನ್ ಹುಡ್ ಅಂತ ನಮ್ಮಲ್ಲಿ ಒಂದು ಕಲ್ಪನೆ ಇದೆ ಶ್ರೀಮಂತರಲ್ಲ ಕಪ್ಪಣವನ್ನು ಅಥವಾ ಅವರ ಅವರ ಆಸ್ತಿಯನ್ನು ಲೂಟಿ ಮಾಡಿ ಬಡವ್ರಿಗೆ ಹಂಚೋದು ಈ ಆ ಚಿಂತನೆ ಅವ್ರಿಗಿದ್ದರೆ ಎಲೆಕ್ಟ್ರಲ್ ಬಾಂಡ್ ಯೋಜನೆನೇ ಬರ್ತಿರಲಿಲ್ಲ ಎಲೆಕ್ಟ್ರಲ್ ಬಾಂಡಲ್ಲಿ ಏನಾಗ್ತಿದೆ ಅಂದರೆ ಬಡವನ ಹಣವನ್ನು ಕಿತ್ತುಕೊಂಡು ಶ್ರೀಮಂತರಿಗೆ ಕೊಡ್ತಿದ್ದಾರೆ ಹೇಗೆ ಅಂದರೆ ಈಗ ಒಂದು ಯಾವುದೋ ಕಾಂಟ್ರಾಕ್ಟು ಇಲ್ಲಿ ಅನೇಕ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಅನೇಕ ನಮ್ಮ ಮೆಗಾ ಇಂಜಿನಿಯರಿಂಗ್ ಆಗಲಿ ಅನೇಕ ಅಲ್ಲಿ ಏನು ದಾನಿಗಳಿದಾರಲ್ಲ ಅವ್ರ ದಾನಿಗಳು ಏನು ಜಗತ್ ಕಲ್ಯಾಣಕ್ಕೋಸ್ಕರ ದಾನ ಕೊಟ್ಟಿಲ್ಲ ಅವರು ಅವರು ಕಾಂಟ್ರಾಕ್ಟ್ ಗುತ್ತಿಗೆದಾರರು ಅವರು ಸಾವಿರಾರು ಕೋಟಿ ಗುತ್ತಿಗೆ ತೊಗೊಂಡಿದ್ದಾರೆ ಸಾವಿರಾರು ಕೋಟಿ ಫಾರ್ ಎಕ್ಸಾಂಪಲ್ ಮೆಗಾ ಇಂಜಿನಿಯರಿಂಗ್ ಕಂಪ್ನಿನೇ ಅವರು ಉತ್ತರ ಪ್ರದೇಶ ಕಾಶ್ಮೀರದಲ್ಲಿ ಸುಮಾರು ಐದು ಸಾವಿರ ಕೋಟಿ ರಸ್ತೆ ಗುತ್ತಿಗೆನ ಪಡೆದರು ಐದು ಸಾವಿರ ಕೋಟಿ ಗುತ್ತಿಗೆಯನ್ನು ಪಡೆದಂಥವನು ಒಂದು ಸಾವಿರ ಕೋಟಿ ಹೆಚ್ಚು ಕಡಿಮೆ ನೈನ್ ನೈನ್ ನೈಂಟಿ ಸಿಕ್ಸ್ ಒಂದು ಸರ ಅನ್ನೋಣ ಒಂದು ಸಾವಿರ ಕೋಟಿ ಲಂಚ ಕೊಡ್ತಾನೆ ಅಂದರೆ ಅದು ಎಷ್ಟು ಅಪರಾತ ಮಾಡಿರಿ ಬೇಡ ಗುತ್ತಿಗೆನಲ್ಲಿ ಆ ಗುತ್ತಿಗೆ ಎಲ್ಲಿಂದ ಹೋಗ್ದು ಯಾರಿಗೆ ಎಲ್ಲಿಂದ ಹೋಗ್ತದೆ ಅದು ಜನರ ಇಂಡೈರೆಕ್ಟ್ಲಿ ಏನು ಮಾಡ್ತಾ ಎಲೆಕ್ಟ್ರಲ್ ಬಾಂಡಲ್ಲಿ ಏನಾಗ್ತಾ ಇದೆ ಅಂದರೆ ಬಡವನ ಹಣದಿಂದ ಏನು ತೆರಿಗೆ ಹಣದಿಂದ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಮೂಲಸೌಕರ್ಯ ಕೆಲಸ ಕಾರ್ಯಗಳು ಆಗಬೇಕಿತ್ತಲ್ಲ ಆ ಹಣದಲ್ಲಿ ಹೆಚ್ಚು ಕಡಿಮೆ ಮಾಡಿ ಅದನ್ನು ಗುತ್ತಿಗೆದಾರನಿಗೆ ಕೊಡಿಸಿ ಆ ಗುತ್ತಿಗೆದಾರ ರಾಜಕೀಯ ಪಕ್ಷಕ್ಕೆ ದಾನ ಕೊಡೋದು ಇದು ರಾಬಿನ್ ಚಿಂತನೆ ಹಣ ಇದು 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 ರಾಬಿನ್ವುಡ್ ಚಿಂತನೆನ ಇದು ಇದು ಬಡವನನ್ನು ಲೂಟಿ ಮಾಡಿ ಶ್ರೀಮಂತರನ್ನ ಹೆಚ್ಚು ಶ್ರೀಮಂತ ಮಾಡೋ ವಿಚಾರ ಇದು ಮೊನ್ನಣೆ ರಿಪೋರ್ಟ್ ಬಂತು ಮತ್ತು ಬಡವ ಮತ್ತು ಆ ಶ್ರೀಮಂತರ ನಡುವಿನ ಅಂತರ ಬ್ರಿಟಿಷರ ಕಾಲಕ್ಕಿಂತ ಹೆಚ್ಚಾಗಿದೆ ಈಗ ಅಂತ ಬ್ರಿಟಿಷ್ ಕಾಲದಲ್ಲಿ ಮತ್ತು ಬಡವ ಮತ್ತು ಶ್ರೀಮಂತರ ಮಧ್ಯೆ ಏನು ಅಂತರ ಇತ್ತು ಆ ಕಂದಕ ಈಗ ಅದಕ್ಕಿಂತ ಹೆಚ್ಚಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಹೆಚ್ಚಾಗಿದೆ ಅಂದರೆ ಇದಕ್ಕೋಸ್ಕರನೇ ಹೀಗಿರುವಾಗ ಇವೆಲ್ಲ ಜುಮ್ಲಾ ನೀವು ಹೇಳಿದ್ರಲ್ಲ ಜುಮ್ಲಾ ಮಾತ್ರ ಇದು ಆದರೆ ಜನಕ್ಕೆ ಈ ಒಂದು ಈ ಒಂದು ಸಂಕೀರ್ಣತೆಯನ್ನು ಮುಟ್ ತಲುಪಿಸ್ಬೇಕಾಗಿದೆ ನಾವೆಲ್ಲ ಸೇರಿಕೊಂಡು ಯಾಕಂದರೆ ಇದು ಹೀಗೆ ಹೋಗಿಬಿಟ್ರೆ ಪ್ರಜಾಪ್ರಭುತ್ವ ಭಾರತದ ಪ್ರಜಾಪ್ರಭುತ್ವ ತುಂಬ ಅಪಾಯದಲ್ಲಿದೆ ಯಾಕಂದರೆ ಒಂದು 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 ಬಹು ಜನಸಂಖ್ಯಾತ ಒಂದು ಏನಂತಾರೆ ಮೆಜಾರಿಟಿರಿಯನಿಸಂ ಒಂದು ಮೆಜಾರಿಟಿರಿಯನಿಸಂ ಕಮ್ಯುನಿಸಮ್ ಆ್ಯಂಡ್ ಮನಿ ಪವರ್ ಕೂಡಿಬಿಟ್ರೆ ಇದು ಮತ್ತೆ ನಾವು ಏಜಸ್ ಒಬ್ರಣ್ ಕಾಲಕ್ಕೆ ಹೋಗ್ತೇವೆ ನಾವು ಪ್ರಜಾಪ್ರಭುತ್ವಕ್ಕೆ ಹೋಗುವ ಹಾದಿ ಎಲ್ಲ ಇದು ಸರ್ ರಾಬಿನ್ ಹುಡ್ ಚಿಂತನೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ನೋಡಬೇಕಾದ್ರೆ ನನಗೆ ಮಹುವ ಮೊಹಿತ್ರಾ ಅವ್ರನ್ನ ಅಟ್ಯಾಕ್ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ ಸೊ ಇವತ್ತಿನ ಬೆಳವಣಿಗೆಗೂ ಕೂಡ ಮಹುವ ಮೊಹಿತ್ರಾ ಅವರ ಕ್ಷೇತ್ರವೇ ಕಾರಣವಾಗಿರುವಂಥದ್ದು ಮೊದಲಿಂದಲೂ ಆ ಟಿ ಎಮ್ ಸಿ ಆ ಈ ಸಂಸದಿಯನ್ನು ಬಿ ಜೆ ಪಿ ಕಟುವಾಗಿ ಟೀಕಿಸ್ತಾ ಬ ಬಿ ಜೆ ಪಿಗೆ ಎದರಿಕೆನ ಉಂಟು ಮಾಡುವಂಥ ಸಂಸದೆಯವರು ಸೊ ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅವರನ್ನು ಸಂಸತ್ತಿನಿಂದ ಅವ್ರ ಮೇಲೆ ಸುಳ್ಳು ಆರೋಪನೆ ಹೊರಿಸಿ ಹೊರಗಡೆ ಆಗದಂಥ ಸಂದರ್ಭದಲ್ಲಿ ಸಂದರ್ಭಗಳನ್ನ ನೋಡಿದ್ದೀವಿ ಈಗ ಕೃಷ್ಣನಗರ ವಿಚಾರಕ್ಕೆ ಬರೋದಾದರೆ ಮೋದಿ ನೇರವಾಗಿ ಇಲ್ಲಿಗೆ ಮೂ ತೋರಿಸ್ತಾ ಇದ್ದಾರೆ ಪ್ರಧಾನಿಯವರು ಒಂದು ಕ್ಷೇತ್ರದ ಮೇಲೆ ಇಂಟ್ರೆಸ್ಟ್ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಮೊಹೋ ಅವರ ಕಂಡ್ರೆ ಬಿ ಜೆ ಪಿ ನಾಯಕರಿಗೆ ಭಯವಿದೆ ಅಂತ ಅನ್ನಿಸ್ತಾ ಇದೆ ಮೊಹ ಅಷ್ಟು ಬಾಲಶಾಲಿ ಮಹಿಳೆ ಅಂತ ನಿಮ್ಗೆ ಅನಿಸುತ್ತೆ ಸರ್ ಖಂಡಿತವಾಗಿ ಸಿ ನೋಡಿ ಮೊಹ ಮೈತ್ರ ಅವರು ಭಾಳ ಒರೇಟರ್ ಒಳ್ಳೆ ಗುಡ್ ಒರೇಟರ್ ಒಳ್ಳೆ ವಾಗ್ಮಿ ಚೆನ್ನಾಗಿ ವಿಷಯಗಳನ್ನು ಸದನದಲ್ಲಿ ಭಾಳ ನೋಡಿದ್ದೀವಲ್ಲ ವಿಷಯಗಳನ್ನ ಸರಿಯಾಗಿ ಮಂಡಿಸ್ತಾರೆ ಸರಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳ್ತಾರೆ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ಬಿ ಜೆ ಪಿ ಅವ್ರ ಮೇಲೆ ಯಾವತ್ತು ಟಾರ್ಗೆಟ್ ಮಾಡಿತ್ತು ಅದನ್ನೇ ಮುಂದಿಟ್ಕೊಂಡು ಅವ್ರು ಯಾವುದೋ ಒಂದು ಪಾಸ್ವರ್ಡ್ನ ಯಾರ ಜೊತೆ ಶೇರ್ ಮಾಡಿದ್ರು ಅವ್ರು ಇಮೇಲ್ ಐಡಿ ಪಾಸ್ವರ್ಡ್ ಯಾರ ಜೊತೆ ಶೇರ್ ಮಾಡಿದ್ರು ಅಂತ ಹೇಳಿ ಅವರ ಮಾ ವಾದಕ್ಕೆ ಅವಕಾಶ ಕೊಡದಲ್ಲೇ ಅವರನ್ನು ಏಕಪಕ್ಷೀಯವಾಗಿ ಅವ್ರನ್ನ ಸದನದಿಂದ ಆಚೆ ಉಚ್ಚಾಟನೆ ಮಾಡ್ತಾರೆ ಸಿ ಇದು ಅವಾಗಿನ ದ್ವೇಷ ರಾಜಕಾರಣವನ್ನು ಆ ಥರ ಬೆಳೆಸ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಅವರು ಮೈತ್ರ ಅವರು ಒಳ್ಳೆಯ ಧ್ವನಿ ಅವಳು ಸಾರ್ವಜನಿಕರ ಧ್ವನಿಯವರು ಅವರನ್ನು ಕಟ್ಟಿ ಹಾಕಬೇಕು ಅವರನ್ನು ಸದೆ ಬಡಿಬೇಕು ಅಂತ ಬಿ ಜೆ ಪಿ ಮುಂಚೆಯಿಂದಲೂ ರಣತಂತ್ರ ಮಾಡಿದೆ ಕುತಂತ್ರ ಮಾಡಿದೆ ಸಿ ಇಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರನ್ನ ಇಲ್ಲಿ ಹೆಂಗೆ ಯಾವ ರೀತಿಯಾಗಿ ಕಟ್ಟಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಯಾವ ರೀತಿ ಕುತಂತ್ರವನ್ನು ಮಾಡಿದ್ರು ಇವರು ನಾಗಪುರ ಸಂಘಟನೆ ಮತ್ತು ಸಣ್ಣ ಪುಟ್ಟ ಈ ಜಾತ್ಯಾತೀತ ಅನ್ಕೊಳ್ಳುವಂಥ ಜೆ ಡಿ ಎಸ್ ಅಂಥ ಪಕ್ಷಗಳನ್ನು ಸೇರಿಸಿಕೊಂಡು ಮನೆ ಸಿದ್ದರಾಮಯ್ಯವ್ರು ಕಟ್ಟಾಕ್ಲಿ ಇದೇ ರೀತಿ ಪ್ರಯತ್ನ ಮಾಡಿದರು ಯಾವಾಗ ಚಾಮುಂಡೇಶ್ವರಿ ಸೋಲಿಸಿದ್ರು ಅದೇ ರೀತಿ ಇದೇ ರೀತಿ ಯುವಸಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಇದೇ ಸಂಚನ್ನ ಇಡೀ ದೇಶದಲ್ಲಿ ಇರುವ ಕೆಲವೇ ಕೆಲವು ನಾಯಕರುಗಳು ಅಂದರೆ ಎಲ್ಲರೂ ಒಳ್ಳೆ ನಾಯಕರೇ ಆದರೆ ಧ್ವನಿಯನ್ನು ತೋರಿಸುವಂಥವ್ರು ಪ್ರತಿರೋಧ ಒಡ್ಡೋವಂಥವ್ರು ಪ್ರತಿಕ್ರಿಯೆ ಕೊಡುವಂಥವ್ರು ಪ್ರಶ್ನೆ ಮಾಡುವಂಥವ್ರು ಅಂತಹ ಧೈರ್ಯಶಾಲಿ ನಾಯಕರನ್ನು ಕಟ್ಟಿ ಹಾಕಲಿಕ್ಕೆ ಸಂಚುಗಳನ್ನು ಬಿ ಜೆ ಪಿ ಮಾಡ್ಕೊಂಡು ಬಂದಿದೆ ಈಗಲೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡಿದೆ ಅದು ಕೇಜ್ರಿವಾಲ್ದು ಒಂದು ಉದಾಹರಣೆ ಕೇಜ್ರಿವಾಲ್ ಕೂಡ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ರು ಕೇಜ್ರಿವಾಲ್ದು ಒಳ್ಳೆ ಧ್ವನಿ ಆಗಿದ್ದರು ಕೇಜ್ರಿವಾಲ್ ಜೊತೆಗೆ ಯಾವುದೇ ರೀತಿಯ ಅವ್ರಿಗೆ ಅವರಿಂದ ಹಣ ಅವ್ರ ಮನೆಯಿಂದ ಸೀಸ್ ಮಾಡಿಲ್ಲ ಅವರಿಂದ ಯಾವ ದಾಖಲಾತಿ ಸೀಸ್ ಮಾಡಿಲ್ಲ ಆದರೂ ಕೂಡ ಅವ್ರನ್ನ ಏನೋ ಒಂದು ಇವರೇ ಸಂಚುಕಾರ ಅಂತ ಹೇಳಿಬಿಟ್ಟು ಅವ್ರು ತಗೊಂಡೋಗಿ ಅರೆಸ್ಟ್ ಮಾಡಿ ಜೈಲ್ ಹಾಕಿದ್ದಾರೆ ಸಿ ಅದೇ ನಿಯಮಗಳನ್ನ ಪಾಲಿಸೋದಾದರೆ ಏನು ಲಿಕ್ಕರ್ ಗೇಟ್ನಲ್ಲಿ ಏನೋ ಒಂದು ಹಂಡ್ರೆಡ್ ಕ್ರೋರ್ ಸ್ಕ್ಯಾಮ್ ಆಗಿದೆ ಇವ್ರ ದುಡ್ಡು ಸಿಕ್ಕಿಲ್ಲ ಅದು ತಗೊಂಡಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಿರೋದಾದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬಿ ಜೆ ಪಿ ನಾಯಕರು ಅದೇ ಫಾರ್ಮುಲಾ ತಗೊಂಡ್ರೆ ಎಲ್ಲರನ್ನೂ ಒಳಗಾಕ್ಬೇಕು ಎಲ್ಲ ಬಿ ಜೆ ಪಿ ನಾಯಕರು ನೀವು ಯಾರನ್ನೇ ತೆಗೆದುಕೊಳ್ಳಿ ಯಾಕಂದರೆ ಎಲೆಕ್ಟ್ರಲ್ ಬಾಂಡ್ ಒಂದು ಸಾಕು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೂಡ ಎಲ್ಲರೂ ಜೈಲ್ಗೆ ಹೋಗಬೇಕಾಗ್ತದೆ ಅದೇ ಫಾರ್ಮುಲಾ ಅಪ್ಲೈ ಮಾಡೋದಾದರೆ ಸಿ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಥರ ಪಕ್ಷಗಳು ಬಿ ಜೆ ಪಿ ಸರ್ಕಾರದ ವಿರುದ್ಧ ಯಾರೇ ಧ್ವನಿ ಇರ್ತಾರೆ ಅಂತ ಎಲ್ಲ ನಾಯಕರು ಪತ್ರಕರ್ತರೂ ಸೇರಿ ಸಿನಿಮಾ ನಟರೂ ಸೇರಿ ಎಲ್ಲ ಸೆಲೆಬ್ರಿಟಿಗಳನ್ನು ಹಂತ ಹಂತವಾಗಿ ಟಾರ್ಗೆಟ್ ಇದೆ ದಬ್ಬಾಳಿಕೆ ಮುಖಾಂತರ ಅವ್ರನ್ನ ಹತ್ತಿಕ್ಕೋ ಕೆಲಸವನ್ನು ಮಾಡ್ತಾಯಿದೆ ಮೊ ಮಗುವ ಮೈತ್ರ ಕೂಡ ಒಂದು ಒಂದು ಟಾರ್ಗೆಟ್ ಆಗ್ತಾ ಇದ್ದಾರೆ ಈಗ ಟಾರ್ಗೆಟ್ ಆಗ್ತಾ ಇದ್ದಾರೆ ಅದಕ್ಕೆ ಅವರು ಪ್ರಬಲರಿದ್ದಾರೆ ಅವರು ಸಬಲರಿದ್ದಾರೆ ಒಂದು ನಿಜವಾದ ನಾರಿ ಶಕ್ತಿ ಇದ್ದರೆ ಅವರೇ ಖಂಡಿತವಾಗಿ ಅವರು ಅದನ್ನು ಫೇಸ್ ಮಾಡ್ತಾರೆ ಜೈಗಲ್ಸಿ ಆಚೆ ಬರ್ತಾರೆ ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಸೇರ್ಸೋದಾದರೆ ರೀಸೆಂಟು ಒಂದು ಇ ಡಿ ಪ್ರಕರಣದ್ದು ವಿಚಾರಣೆ ಬಂತು ಕಳೆದ ಮಾರ್ಚ್ ಇಪ್ಪತ್ತಾರರಲ್ಲಿ ಸೇನಂತಂದರೆ ಶೋಭಾ ಕರಂದ್ಲಾಜೆ ಅವರು ಏನು ಹೇಳಿ ಸಾವಿರ ಹದಿನಾಲ್ಕರ ಅದು ಕಟ್ಟ ಸುಬ್ರಹ್ಮಣ್ಯ ಕೇಸ್ ಏನಿದೆಯಲ್ಲ ಆ ಕೇಸಲ್ಲಿ ಇವರು ಇಪ್ಪತ್ತ್ಮೂರನೇ ಆರೋಪಿ ಅಂಥವ್ರಿಗೀಗ ಟಿಕೆಟನ್ನು ಕೊಟ್ಟಿರುವಂಥದ್ದು ನಾವು ಕೂಡ ಸುದ್ದಿ ಮಾಡಿದೋ ಚರ್ಚೆ ಆಗಲಿಲ್ಲ ಇರಲಿ ಬಟ್ ನನಗೆ ಕ್ಯೂರಿಯಸಿಟಿ ಇರುವಂಥದ್ದು ಸರ್ ನಿಮಗೆ ಈ ಪ್ರಶ್ನೆ ಕಾಂಗ್ರೆಸ್ಸು ಒಂದು ಲಕ್ಷ ರೂಪಾಯಿಗಳನ್ನು ಪ್ರತಿ ಬಡ ಕುಟುಂಬದ ಮಹಿಳೆಯರಿಗೆ ಕೊಡುವುದಾಗಿ ಘೋಷಣೆ ಮಾಡಿದೆ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖ ಘೋಷಣೆ ಇದು ಒಂದು ರೀತಿಯ ಕಾಂಗ್ರೆಸ್ನ ಏನಾದರೂ ಕಾಂಗ್ರೆಸ್ ಘೋಷಿಸಿರುವ ಜುಮ್ಲಾ ಅನ್ಬೋದ ಅಥವಾ ಇದ್ರ ವಾಸ್ತವಕ್ಕೆ ತರಲಿಕ್ಕೆ ಸಾಧ್ಯ ಇದೆಯಾ ಈ ಒಳ್ಳೆ ಒಳ್ಳೆಯ ಪ್ರಶ್ನೆ ಇದು ಭಾಳ ಮೂಲಭೂತವಾಗಿ ಅಗತ್ಯ ಇರತಕ್ಕಂಥ ಪ್ರಶ್ನೆ ತಾವು ಕೇಳಿದ್ರಿ ನೋಡಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕವರೆಗೆ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವಾಗಲೂ ನೀವು ಒಂದು ಐದು ಐದು ಕಾರ್ಯಕ್ರಮಗಳು ನಾನು ಅವ್ರು ಹೇಳ್ಬಿಡ್ತೀನಿ ನಂಬರ್ ಒನ್ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಗ್ರಾಮೀಣ ಭಾರತದಲ್ಲಿ ಹಳ್ಳಿ ಜನತೆಗೆ ಅವರ ಮನೆ ಮುಂದೆ ರಸ್ತೆ ಅವರೇ ಮಾಡ್ಕೊಳೋಕ್ಕೆ ಅವರ ಹೊಲಗಳಿಗೆ ಬದ ಹಾಕ್ಕೊಳಕ್ಕೆ ಅವರ ಹೊಲ ಒಗ್ಗೋಕ್ಕೆ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳೋಕ್ಕೆ ಅವರಿಗೆ ದುಡ್ಡನ್ನು ಕೊಡುವಂಥ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಸರ್ಕಾರ ತಗೊಂಬಂದು ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತಾ ಯೋಜನೆ ಇಪ್ಪತ್ತೈದು ಕೋಟಿ ಕುಟುಂಬಗಳ ಎಂಬತ್ತು ಕೋಟಿ ಜನತೆಗೆ ಐದು ಕೆ ಜಿ ಅಕ್ಕಿ ಮೂರು ರೂಪಾಯಿ ಹಂಗೆ ಸಬ್ಸಿಡಿದಲ್ಲಿ ಅದು ದೊಡ್ಡ ವಿಶ್ವಮಟ್ಟದಲ್ಲಿ ದೊಡ್ಡ ಹೆಸರನ್ನು ಪಡ್ತು ಆಮೇಲೆ ಈ ಮಾಹಿತಿ ಹಕ್ಕು ಕಾಯಿದೆ ಯಾವ ಅಧಿಕಾರಿ ಏನು ಕೆಲಸ ಮಾಡ್ತಾ ಇದ್ದಾರೆ ಜನಸಾಮಾನ್ಯ ಕೂಡ ದೇಶದಲ್ಲಿ ಕೇಳ್ಬೋದು ಅಂತ ಒಂದು ಮಾಹಿತಿ ಹಕ್ಕು ಕಾಯಿದೆ ಈ ಐಡೆಂಟಿಟಿ ಆಧಾರ್ ತಗೊಂಡು ಬಂದ್ರಲ್ಲ ಅದು ಆಮೇಲೆ ಆರೋಗ್ಯ ಭಾಗ್ಯ ಅಂತೇಳಿ ಇಡೀ ದೇಶದ ರಾಜೀವ ಆರೋಗ್ಯ ಭಾಗ್ಯ ಅಂತೇಳಿ ಇನ್ಶೂರೆನ್ಸ್ ಎಲ್ಲರಿಗೂ ವಿತ್ ಬಡ ಕುಟುಂಬಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥದ್ದು ಇಂಥ ಐದು ಯೋಜನೆಗಳು ನಾನು ನಿಮ್ಗೆ ಹೇಳ್ತೀನಿ ಯಾವ ಜುಮ್ಳು ಅಲ್ಲ ಇವತ್ತು ಕೂಡ ಈ ದೇಶವನ್ನು ಕಾಪಾಡಿದರೆ ಈ ದೇಶವನ್ನು ಭದ್ರವಾಗಿಟ್ಟಿದರೆ ಕೊರೋನಾ ಅಂತ ಸಮಯದಲ್ಲೂ ಕೂಡ ದೇಶವನ್ನು ಜನತೆಯನ್ನು ಕಾಪಾಡಿದರೆ ಆ ಐದು ಯೋಜನೆಗಳು ಅದು ಮನಮೋಹನ್ ಸಿಂಗ್ ತಂದಂಥವು ಮಾನ್ಯ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ನ್ಯಾಯ ಅಂತ ತಂದರು ಏನು ನ್ಯೂನತಮ್ ಆಯ್ಕರ್ ಯೋಜನಾ ಅಂತ ಒಂದು ಎಪ್ಪತ್ತೆರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಕುಟುಂಬದವರಿಗೆ ವಾರ್ಷಿಕವಾಗಿ ತಲುಪಬೇಕು ಅಂತ ಅದು ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತ ಕೂಡ ತಾವು ಹೇಳ್ಬೋದು ಮಾಸಿಕವಾಗಿ ಆರು ಸಾವಿರ ರೂಪಾಯಿ ವಾರ್ಷಿಕವಾಗಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡುವಂಥ ಒಂದು ಯೋಜನೆ ತಗೊಂಡ್ಬಂದ್ವಿ ಆದರೆ ಆ ಸಮಯದಲ್ಲಿ ಏನೋ ಪುಲ್ವಾಮಾ ಘಟನೆ ಆಯಿತು ನಾವು ನಮ್ಮ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡೋದು ವಿಫಲ ಆದ್ವಿ ಆದರೆ ಈ ಬಾರಿ ನಾವು ಕರ್ನಾಟಕದಲ್ಲಿ ಆಲ್ರೆಡಿ ಐದು ಗ್ಯಾರಂಟಿಗಳನ್ನು ತಂದಿದ್ದೇವೆ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದ್ದೇವೆ ಆ ಅನುಷ್ಠಾನ ಹೆಂಗಿದೆ ಅಂದರೆ ಇಡೀ ಪ್ರಪಂಚ ಅದು ಕರ್ನಾಟಕ ಬರೀ ಭಾರತ ಅಲ್ಲ ಇಡೀ ಪ್ರಪಂಚ ಕರ್ನಾಟಕದತ್ತ ತಿರುಗು ನೋಡುವಂಥಕ್ಕೆ ಒಂದು ಯೋಜನೆಗಳಾಗಿದೆ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರ್ ಅದನ್ನು ಅನುಷ್ಠಾನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಪ್ರತಿ ಕುಟುಂಬಕ್ಕೆ ಬಡ ಕುಟುಂಬಕ್ಕೆ ವಾರ್ಷಿಕವಾಗಿ ಐವತ್ತು ಸ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಹೋಗ್ತದೆ ಅದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಈ ಯೋಜನೆಗಳ ಮುಖಾಂತರ ಇದನ್ನೇ ಇದೇ ಮಾದರಿನ ಇಡೀ ದೇಶಕ್ಕೆ ಕೊಡಬೇಕು ಅಂತೇಳಿ ಈ ಗ್ಯಾರಂಟಿ ಯೋಜನೆಗಳನ್ನು ನ್ಯಾಯ ಯೋಜನೆಗಳನ್ನು ಕೇಂದ್ರದಲ್ಲಿ ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿಯವರು ತಂದಿದ್ದಾರೆ ಇದರೊಳಗೆ ಒಂದು ಲಕ್ಷ ರೂಪಾಯಿ ಕೊಡೋದ್ದು ಭಾಳ ಸರಳವಾಗಿದೆ ಭಾಳ ಸುಲಭವಾಗಿದೆ ಮತ್ತು ಕೊಡಬಹುದು ನಮ್ಮ ಆರ್ಥಿಕತೆ ಅಷ್ಟು ಚೆನ್ನಾಗಿದೆ ದೇಶದ ಆರ್ಥಿಕತೆ ಆದರೆ ನಿರ್ವಹಣೆ ಮಾಡೋದ್ರೊಳಗೆ ವಿಫಲ ಆಗಿರೋ ಕೇಂದ್ರ ಸರ್ಕಾರ ಬಡವರನ್ನ ತಿರಸ್ಕಾರ ಮಾಡಿ ರೈತರನ್ನ ತಿರಸ್ಕಾರ ಮಾಡಿ ಅವ್ರಿಗೆ ಅನ್ಯಾಯ ಮಾಡಿ ಕೆಲವೇ ಕೆಲವು ಉದ್ಯಮಿಗಳಿಗೆ ದುಡಿತಾ ಇದ್ದಾರೆ ಕೇಂದ್ರ ಸರ್ಕಾರ ಆದರೆ ಇದು ಸಾಧ್ಯವಾಗಿದೆ ಸಾಧ್ಯ ಕೇವಲ ಏನು ಎಂಟು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಎಂಟು ಸಾವಿರ ರೂಪಾಯಿ ವಾರ್ಷಿಕ ಮಾಸಿಕವಾಗಿ ವಾರ್ಷಿಕವಾಗಿ ತೊಂಬತ್ತಾರು ಸಾವಿರ ಅಥವಾ ಒಂದು ಒಂದು ಲಕ್ಷ ರೂಪಾಯಿ ಆಗುತ್ತೆ ಅದನ್ನು ಕೊಡೋಕ್ಕೆ ಸಾಧ್ಯತೆ ಇದೆ ಅದೇನು ಇಡೀ ದೇಶದ ಜನತೆ ಕೊಡ್ತಾರೆ ಅಂತಲ್ಲ ಒಂದು ಐದು ಕೋಟಿನೋ ಆರು ಕೋಟಿನೋ ಬಡ ಕುಟುಂಬಗಳನ್ನು ಗುರುತಿಸಿ ಅವ್ರಿಗೆ ಕೊಡುವಂಥ ಒಂದು ಯೋಜನೆ ಆಗುತ್ತೆ ಇದು ಕಾರ್ಯ ಸಾಧು ಇದೆ ಇದನ್ನು ನಾವು ಮ್ಯಾನಿಫೆಸ್ಟೋದಲ್ಲಿ ಆಲ್ರೆಡಿ ಘೋಷಣೆ ಮಾಡಿದ್ದೀವಿ ಓಕೆ ಸರ್ ಸರ್ ಇಟ್ಟಾಲ್ ಸರ್ ಇವರ ಚರ್ಚೆನ ಮುಂದುವರ್ಸಿದಾದರೆ ಈಗ ಚುನಾವಣೆ ಬೆಳೆಗೆ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಏನು ಜಾರಿಗೆ ತಂದಿದ್ದಾರೆ ಅದನ್ನು ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಬಿಟ್ಟಿ ಭಾಗ್ಯ ಅಂತ ಅಥವಾ ಬಿಟ್ಟಿ ಘೋಷಣೆಗಳು ಅಂತ ಏನೋ ರೀತಿ ಟೀಕೆಯನ್ನು ಮಾಡಿದರು ಮತ್ತೊಂದೆಡೆ ಇದೇ ಬಿ ಜೆ ಪಿ ಮೋದಿ ಗ್ಯಾರಂಟಿ ಅಂತ ಪ್ರಚಾರವನ್ನು ಇದೆ ಮೂರು ಸಾವಿರ ಕೋಟಿ ಹಣವನ್ನು ಬಡವರಿಗೆ ಹಂಚುತ್ತೇವೆ ಅಂತಾರೆ ಇದೆಲ್ಲ ಕೂಡ ಬಿಟ್ಟಿ ಆಗಲ್ವಾ ಅಲ್ಲ ಮೂರು ಸಾವಿರ ಕೋಟಿ ಬಡ ಜನರಿಗೆ ಕೊಡುವಷ್ಟು ದೊಡ್ಡ ಮನಸ್ಸಿದ್ದವರು ಹತ್ತು ವರ್ಷ ಏನು ಮಾಡ್ತಿದ್ರು ಯಾಕೆ ಕೊಡಲಿಲ್ಲ ಪ್ರಶ್ನೆ ಎರಡು ಎರಡು ಮೂರು ಎರಡು ಅವಧಿ ಸರ್ಕಾರ ಮಾಡಿದವರು ಚುನಾವಣೆ ಟೈಮಲ್ಲಿ ಯಾಕೆ ಮಾತಾಡ್ಬೇಕು ಇವನ್ನ ಕೊಟ್ಟು ನೀವು ಪ್ರೂವ್ ಮಾಡ್ಬೋದು ನಿಮ್ಮ ಅವಕಾಶ ಇತ್ತದು ಈಗ ಒಂದು ಒಂದು ಕಡೆ ನೀವು ಇದು ಬಿಟ್ಟಿ ಯೋಜನೆ ಅಂತೀರಿ ಫ್ರೀ ಬಿ ಅಂತೀರಿ ಹಿಂದಿನಲ್ಲಿ ಅದೇನು ಹೊಸ ಹೊಸ ಒಂದು ಶಬ್ದ ಯೂಸ್ ಮಾಡ್ತಾರೆ ಲಾಭಾರ್ಥಿ ಅಂತ ವೆಲ್ಫೇರ್ ಸ್ಕೀಮ್ ಬೇರೆ ವೆಲ್ಫೇರ್ ಸ್ಕೀಮ್ ಏನು ಹೇಳ್ತೀರಿ ನೀವು ಕಲ್ಯಾಣ ಯೋಜನೆ ಬೇರೆ ಆಮೇಲೆ ಈ ಥರದ ಲಂಚ ಕೊಡೋದು ಬೇರೆ ಏನೋ ಟಿ ವಿ ಕೊಡ್ತೇನೆ ಫೋನ್ ಕೊಡ್ತೇನೆ ಲ್ಯಾಪ್ಟಾಪ್ ಕೊಡ್ತೇನೆ ಅನ್ನೋದು ಲಂಚ ಆಗ್ತದೆ ಇದು ಈಗೇನಾಗಿದೆ ಕೋವಿಡ್ ನಂತರ ಮೊದಲೇ ಎಕನಮಿ ಕಡಿಮೆ ಕುಸಿತ ಬಂದಿದೆ ಆಮೇಲೆ ಕೋವಿಡ್ ಇಂದಾಗಿ ಮತ್ತು ನಿಮ್ಮ ಡಿಮಾನಿಟೈಸೇಷನಿಂದಾಗಿ ಭಾರತದ ಎಕನೊಮಿ ತೀರಾ ಅಷ್ಟು ಸುದ್ದ ಸದೃಢವಾಗಿಲ್ಲ ನಿಮ್ಮ ಫಂಡಮೆಂಟಲ್ ಸದೃಢವಾಗಿದೆ ಅಂತ ಕೂಡ ನಾವು ಬದುಕಿದ್ದೀವಿ ಅಷ್ಟೇ ಎಕನಾಮಿಕ್ಸ್ ಫಂಡಮೆಂಟಲ್ಸ್ ಅರಿ ಸ್ಟ್ರಾಂಗ್ ಆದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇಲ್ಲ ಒಬ್ಬ ಇಲ್ಲಿ ಇಲ್ಲಿನ ಯುವಕ ಎಷ್ಟು ಹೆಚ್ಚು ಓದ್ತಾನೆ ಅಷ್ಟು ಅವನು ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಇಲ್ಲಿ ಆ ಒಂದು ಆ ಒಂದು ಪರಿಸ್ಥಿತಿ ನಾವಿದ್ದೇವೆ ಮೊನ್ನೆ ಬಿಹಾರಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಜವಾನನ ಹುದ್ದೆಗೆ ಪಿ ಎಚ್ ಡಿ ಮಾಡಿದ ಒಂದು ಮುನ್ನೂರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮುನ್ನೂರು ಪಿ ಎಚ್ ಡಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಹೀಗಿರುವಾಗ ನಾ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಬಡ ಜನರ ಜೇಬಿಗೆ ಹಣ ತಲುಪಿಸೋದೇ ಸರ್ಕಾರದ ಮೊದಲನೇ ಕೆಲಸ ಆಗಿರುತ್ತದೆ ಅದು ಕಲ್ಯಾಣ ಯೋಜನೆ ಆಗ್ತದೆ ಅದು ಅದು ಬಿಟ್ಟಿ ಯೋಜನೆ ಆಗೋದಿಲ್ಲ ಅದು ಬಿಟ್ಟಿ ಯೋಜನೆ ಆಗಿದ್ರೆ ಮತ್ತೆ ನೀವೇ ಯಾಕೆ ಘೋಷಣೆ ಮಾಡ್ತಿದ್ದರಿ ಮೋದಿ ನೀವೇ ಘೋಷಣೆ ಮಾಡ್ತಿದ್ದೀರಿ ಹೌದು ಈ ಮೋದಿ ಗ್ಯಾರಂಟಿ ಈ ಸುದ್ದಿ ಯಾವುದೊಂದು ಗಾಳಿ ಸುದ್ದಿ ನಂಬ್ಕೊಂಡು ಮೊನ್ನೆ ಹುಬ್ಬಳ್ಳಿಯಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಒಂದು ನೂರಾರು ಮಹಿಳೆಯರು ನಿಂತು ಬಿಟ್ಟಿದ್ದಾರೆ ಕ್ಯೂ ನಿಂತು ಬಿಟ್ಟಿದ್ರು ಕ್ಯೂ ನಿಂತಿದ್ರು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಅಕೌಂಟ್ ಹಾಕ್ತಾರ ಹಾಕ್ತಾರೆ ಅಂತ ಹೇಳಿ ಆಮೇಲೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಬಿಡಿ ಅವ್ರಿಗೆ ಹೇಳಿ ಆ ಸಾಗ ಹಾಕಿದರು ಇನ್ನೂ ಬಂದಿಲ್ಲ ನಮ್ಮ ಯೋಜನೆ ಇದು ಅಂತ ಸೊ ಹೀಗಿರುವಾಗ ಇವತ್ತಿನ ಆದ್ಯತೆ ಅದೇನೆ ಇವತ್ತು ಒಬ್ಬ ನಿರುದ್ಯೋಗಿ ಯುವಕನ ಬಡ ಮಹಿಳೆಯ ಕಾಳಜಿಗಳನ್ನು ಅವರ ಅನ್ನ ಬಟ್ಟೆ ವ್ಯವಸ್ಥೆ ಮಾಡೋದೇ ಸರ್ಕಾರದ ಮೊದಲನೇ ಕೆಲಸ ಆಮೇಲೆ ಮುಂದಿನ ವಿಚಾರ ಮತ್ತೊಂದೇನು ಪ್ರಶ್ನೆ ಕೇಳಿದ್ರು ನೀವು ಇದೆ ಅವ್ರಿಗೆ ಕೇಳ್ಬೇಕು ಅಂತ ಇದ್ದೀನಿ ಸರ್ ಈಗ ಸರ್ ಪ್ರ ಆರಂಭದಲ್ಲೇ ಒಂದು ಪ್ರಸ್ತಾಪ ಮಾಡಿದ್ರು ಸೊ ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂತ ಪ್ರತಿಪಕ್ಷಗಳು ಇದನ್ನು ಅರ್ಥ ಮಾಡಿಸುವಲ್ಲೇ ಸೋತಿವೆ ಅನ್ನೋದು ಕಾಣ್ತಾ ಇದೆ ಸೊ ಮೋದಿಯ ಬೇರೆ ಜುಮ್ಲಾಗಳನ್ನು ಪಟ್ಟಿ ಮಾಡೋದಾದರೆ ಜನಸಾಮಾನ್ಯರಿಗೆ ಈ ಮಾಧ್ಯಮದ ಮೂಲಕ ಆ ಜುಮ್ಲಗಳ ಪಟ್ಟಿ ಮಾಡೋದಾದ್ರೆ ಯಾವುದನ್ನು ಹೇಳ್ತೀರಾ ಅಂತ ಸರ್ ಇಲ್ಲ ಸರ್ ಈಗ ನೋಡಿ ಮಾನ್ಯ ಮೋದಿಯವರದ್ದು ಭಾಷಣಗಳನ್ನು ನಾವು ಹತ್ತಾರು ಭಾಷಣಗಳು ಕೇಳಿದ್ವಿ ನೂರಾರು ಭಾಷಣ ಕೇಳಿದೀವಿ ಯಾವ ಭಾಷಣದಲ್ಲೂ ಸತ್ಯ ಅನ್ನೋದೇ ಇಲ್ಲ ಅವ್ರ ಭಾಷಣಗಳಲ್ಲಿ ಸತ್ಯ ಅನ್ನೋದಿಲ್ಲ ಆಮೇಲೆ ಎಕ್ಸಾಗ್ರೇಷನ್ ಅಂತಾರೆ ಅದು ಎಕ್ಸಾಗ್ರೇಷನ್ ಮಾಡುವಂಥದ್ದು ಸುಮ್ಮನೆ ಏನು ಮನ ಮುಟ್ಟುವಂತೆ ಮಾತ್ರ ಭಾಷಣ ಮಾಡೋದು ಅದೇ ಸತ್ಯ ಅಲ್ಲ ಅಂಕಿ ಅಂಕಿಅಂಶ ಇರೋದಿಲ್ಲ ಆದರೆ ಈಗ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಅವರೇನಂದರು ಕಪ್ಪು ಹಣ ಇದೆ ಅಲ್ಲಿ ಕಪ್ಪು ಹಣ ತಗೊಂಡು ಬಂದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಎಲ್ಲರ ಅಕೌಂಟ್ಗೆ ಹಿಂಗೆ ಬಿದ್ದೋಗ್ತದೆ ಆಮೇಲೆ ತೊಗೊಂಡ್ಬರ್ತೀನಿ ನೂರು ದಿನದ ತೊಗೊಂಡ್ಬರ್ತೀನಿ ಇವೆಲ್ಲ ಹೇಳಿದ್ರು ತೊಗೊಂಡು ಬಂದ್ರೆ ಯಾರ್ಯಾರು ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಾ ಇದ್ದಾರೆ ಅವರಿಗೆಲ್ಲ ಕಪ್ಪು ಹಣ ತೊಗೊಂಬಂದು ಐದರಿಂದ ಹತ್ತು ಪರ್ಸೆಂಟ್ ಹಣವನ್ನು ನಾನು ಅವ್ರಿಗೆ ಕೊಡ್ತೀನಿ ಅಂತಂದರು ಕೊಟ್ಟರೆ ಸಾಧ್ಯ ಆಗಿಲ್ಲ ವಾರ್ಷಿಕವಾಗಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಇರೋ ಉದ್ಯೋಗಗಳನ್ನ ಜನ ಕಳ್ಕೊತಾ ಇದ್ದಾರೆ ನಲವತ್ತೈದು ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಉದ್ಯೋಗ ನಿರುದ್ಯೋಗ ಪ್ರಮಾಣ ಕಾಡ್ತಾ ಇದೆ ಬೆಲೆ ಏರಿಕೆ ಜಾಸ್ತಿ ಇದೆ ಬೆಲೆ ಏರಿಕೆ ನಾನು ಕಡಿಮೆ ಮಾಡ್ತೀನಿ ಅಂದರು ಯಾವ ಬೆಲೆ ಏರಿಕೆ ಕಡಿಮೆ ಆಗಿದೆ ಪ್ರತಿಯೊಂದ್ರ ಮೇಲೂ ಟ್ಯಾಕ್ಸ್ ಮಕ್ಕಳು ತಿನ್ನೋ ಬಿಸ್ಕೆಟ್ ಮೇಲೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಮಕ್ಕಳು ಯೂಸ್ ಮಾಡೋ ಪೆನ್ಸಿಲ್ ಮೇಲೆ ಐದು ಪರ್ಸೆಂಟ್ ಟ್ಯಾಕ್ಸ್ ಯಾವ ಯಾವುದ್ರ ಮೇಲೆ ತೆರಿಗೆ ಬಿಟ್ಟಿಲ್ಲ ಎಲ್ಲದರ ಮೇಲೂ ಜಿ ಎಸ್ ಟಿ ಹಾಕಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಇದ್ದು ಈಗ ನೂರು ರೂಪಾಯಿ ದಾಟಿದೆ ಪೆಟ್ರೋಲ್ ಡೀಸಲ್ ರುಪಿ ಬೆಲೆ ನಲವತ್ತು ರೂಪಾಯಿ ಆಗಿಬಿಡುತ್ತೆ ನಾನು ಬಂದ ತಕ್ಷಣ ಡಾಲರ್ ಬೆಲೆ ನಲವತ್ತು ರೂಪಾಯಿ ಆಗುತ್ತೆ ಅಂದರೆ ಇವಾಗ ಎಂಬತ್ನಾಲ್ಕು ಆಗಿದೆ ಸಿ ಈ ರೀತಿಯಾಗಿ ಎಲ್ಲ ರಂಗದಲ್ಲೂ ಎಲ್ಲ ವ್ಯವಸ್ಥೆಯಲ್ಲೂ ಮೋದಿ ಸರ್ಕಾರ ವಿಫಲ ಆಗಿದೆ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ಆದರೆ ಒಂದೇ ಅವ್ರು ಮಾಡುವಂಥದ್ದು ಅಂದರೆ ನಾವು ಏನು ಯೋಜನೆಗಳು ತೊಗೊಂಡ್ಬಂದ್ವಿ ಅದನ್ನು ಮುಂದುವರಿಸಿದ್ದಾರೆ ಅದಕ್ಕಾಗಿ ದೇಶ ಬದುಕಿದೆ ನಮ್ಮ ನಾವು ಏನು ತೊಗೊಂಡ್ಬಂದ್ವಿ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಆಹಾರ ಭದ್ರತಾ ಯೋಜನೆ ಆರೋಗ್ಯ ಭಾಗ್ಯ ಯೋಜನೆ ಆ ಯೋಜನೆ ತೆಗೆದು ಮುಂದುವರಿಸಿದ್ದಾರೆ ನಿಲ್ಲಿಸಿಲ್ಲ ಹಂಗಾಗಿ ದೇಶ ಬದುಕಿದೆ ಇಲ್ಲಾಂದ್ರೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ದುರಂತ ಆಗಿರುವಂಥದ್ದು ನಿಮ್ಮ ಯೋಜನೆಗಳ ಹೆಸರು ಬದಲಾಯಿಸಿರಬಹುದು ಅದೇ ಕೆಲವು ಬಹಳ ಬದಲಾಯಿಸಿದಾರೆ ಕೆಲವು ನಾವು ರಾಜೀವ್ ಗಾಂಧಿ ಇದ್ರೆ ಅವ್ರು ದೀನ್ ದಯಾಳ್ ಅಂತ ಒಪ್ಪಿಸ್ಕೊಂಡಿದ್ದಾರೆ ನಾವು ರಾಜೀವ್ ಗಾಂಧಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಅವ್ರು ದಯಾಳ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಅಂತಾರೆ ಆ ರೀತಿ ನಾವು ಇಲ್ಲಿ ನರೇಗಾ ಅಂತ ಇದು ಮಾಡಿದ್ವಲ್ಲ ಜಯನ್ ನರ್ಮ್ ಅಂತ ನಾವಿಲ್ಲಿ ಜಯನ್ ನರ್ಮ್ರೆ ಅವರು ಅಟಲ್ ಹೆಸರು ಇಟ್ಟಿದ್ರು ಅದಕ್ಕೆ ನಾವು ಜವಾಹರ್ಲಾಲ್ ನೆಹರೂ ಇಟ್ಟಿದ್ವಿ ಅವ್ರು ಅಟಲ್ ಅಂತ ಹೇಳಿ ಮಾಡಿದ್ರು ಅಟಲ್ ಸಾರಿಗೆ ಅಂತ ಸಿ ಈ ರೀತಿಯ ಯೋಜನೆಗಳು ಬದಲಾಯಿಸಿದ ಬಿಟ್ರೆ ಅವರು ಯಾವುದೇ ವರ್ಷದಲ್ಲಿ ಒಂದು ಗುರುತರವಾದ ಎಲ್ಲ ಜನರಿಗೂ ಅನುಕೂಲ ಆಗುವಂಥ ಒಂದೇ ಒಂದು ಯೋಜನೆ ತೆಗೆದುಕೊಂಡು ಬಂದಿಲ್ಲ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಹಾಗಾಗಿ ಅವ್ರನ್ನ ಮುಂದುವರ್ಷದಲ್ಲಿ ಸಿ ಈ ಸರ್ಕಾರ ಮುಂದುವರಿಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿ ಹಾಕಿದ್ದಾರೆ ಇನ್ನು ಏನಾದರೂ ಜೂನ್ ನಾಲ್ಕನೇ ತಾರೀಕು ಕಾಯಬೇಕಷ್ಟೇ ಈ ಬದಲಾವಣೆಯನ್ನು ತರಬೇಕು ಯಾಕಂದರೆ ಈ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಉಳಿಸಬೇಕು ಮುಂದಿನ ಪೀಳಿಗೆ ಕೊಡಬೇಕು ಇದು ಯಾವ ಕಳ್ಳ ಬಂದ ಮನೆ ಲೂಟಿ ಮಾಡಿ ಓಡೋದನ್ನ ಆ ಲೆಕ್ಕ ಆಗಬಾರ್ದು ಕಳ್ಳ ಬಂದ ತೋಷ ಲೂಟಿ ಮಾಡಾಯಿತು ಈ ದೇಶದಲ್ಲಿ ಲೂಟಿ ಆಗೋಗಿದೆ ಈಗ ಅದನ್ನು ಸ್ಟಾಪ್ ಮಾಡೋಂಥ ಕೆಲಸ ಹೊಣೆಗಾರಿಕೆ ನಮ್ಮೆಲ್ಲರದಿದೆ ಅಂತ ಓಕೆ ಸರ್ ಒಳ್ಳೆ ಮಾತು ಹೇಳಿದರೆ ಇದ್ರ ಜೊತೆಗೇನು ಸರ್ ನನಗೆ ಮೋದಿಯವರ ಏನು ರಾಜಾಮಾತೆ ಅಮೃತ್ ರಾಯ್ ಅವರಿಗೆ ಕಾಲ್ ಮಾಡಿ ಮಾತಾಡಿದಾಗ ಅನಿಸಿತ್ತು ಅದನ್ನು ಈ ಟಿ ಎಮ್ ಸಿ ಕೂಡ ಅದನ್ನು ಪ್ರಶ್ನೆ ಮಾಡಿದೆ ಮೋದಿಯವರು ಮಣಿಪುರದ ಮಹಿಳೆಯರಿಗೆ ಅತ್ಯಾಚಾರಕ್ಕೆ ಒಳದಂಥ ಮಹಿಳೆಯರಿಗೆ ಫೋನ್ ಮಾಡಿ ಮಾತಾಡಲಿಲ್ಲ ಮತ್ತು ಬೀದಿಯಲ್ಲಿ ಕೂತಿದಂಥ ರೈತರಿಗೆ ಫೋನ್ ಮಾಡಿ ಮಾತಾಡಲಿಲ್ಲ ತಮ್ಮ ಮೇಲೆ ಕುಸ್ತಿಪಟುಗಳ ಮೇಲೆ ಅತ್ಯಾಚಾರ ಆಗಿದೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಬೀದಿಯಲ್ಲಿ ಕುಸ್ತಿಪಟುಗಳು ಹೋರಾಟಕ್ಕೆ ಕೂತ್ಕೊಂಡಾಗ ಅವರಿಗೆ ಫೋನ್ ಮಾಡಿ ಮಾತಾಡಲಿಲ್ಲ ಈ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಮತ್ತು ಬಿಲ್ಕಿಸ್ ಬಾನು ಎಂಬ ಮಹಿಳೆ ವಿಚಾರವಾಗಿ ಮೋದಿ ಮಾತಾಡೋದ ಬಿಡಿ ಅನ್ನೋದು ಕೂಡ ವಾಸ್ತವ ಇದು ಮೋದಿಯ ಇಪೋಕ್ರಸಿ ಅಥವಾ ಏನು ಅಷಾಢಭೂತನ ಅಂತ ಅನ್ಸಲ್ವಾ ಸರ್ ಇದು ಯಾರಿಗೆ ಫೋನ್ ಮಾಡಬೇಕಾಯ್ತು ಅವರಿಗೆ ಮಾಡಲಿಲ್ಲ ಅನ್ನೋದು ನೀವು ಮೋದಿಯ ಇದು ನೀವು ಹೇಗೆ ಕಲ್ಪಿಸ್ಕೊಳ್ತೀರಿ ಮೋದಿ ಮೋದಿ ಅಂದರೆ ಒಬ್ಬ ನಿಷ್ಪಕ್ಷಪಾತ ಮತ್ತು ಜನನೋದಾಗಿ ಪ್ರಧಾನಮಂತ್ರಿ ಅಂತ ಕಲ್ಪನೆ ಮಾಡ್ಕೊಳ್ತಿರೋ ಅಥವಾ ಆತ ಒಬ್ಬ ಹಿಂದುತ್ವವಾದಿ ಬಿ ಜೆ ಪಿಯ ನಾಯಕ ಅಂತ ಕಲ್ಪನೆ ಮಾಡ್ಕೊಳ್ತಿರು ಈಸ್ ಎ ಬಿ ಜೆ ಪಿ ಲೀಡರ್ ಇದು ಬಿ ಜೆ ಪಿ ಮತ್ತು ಹಿಂದುತ್ವವಾದಿಗಳ ಮೂಲ ಗುಣ ಇದು ಅವರು ತಮ್ಮ ತಮ್ಮ ಸಮುದಾಯಗಳನ್ನು ಮಾತ್ರ ಅವರು ಗುರುತಿಸ್ತಾರೆ ಬೇರೆ ಸಮುದಾಯಗಳು ಏನಾದರೂ ಆಗಲಿ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಬಿಲ್ಕಿಸ್ ಬಾನೋ ಕೇಸಲ್ಲಿ ಆ ಆರೋಪಿಗಳು ಆರೋಪಿಗಳ ಅಪರಾಧಿಗಳು ಜೈಲಾಗಿತ್ತು ಅವರು ಪರವಾಗಿ ಮೇಲೆ ಬಂದರೆ ಅವ್ರನ್ನ ಮಾಲೆ ಹಾಕಿ ಬ ಸ್ವಾಗತ ಮಾಡ್ಕೊತಾರೆ ಇವರು ಸನ್ಮಾನ ಮಾಡ್ತಾರೆ ಬಿ ಜೆ ಪಿ ಅವರು ಯಾರಿಗೂ ಅವ್ರು ಅವ್ರಿಗೆ ಅವ್ನು ಟಿಕೆಟ್ ಕೊಡೋಕೆ ಕೊಟ್ಟಿದ್ರು ಇವರು ಅಸೆಂಬ್ಲಿ ಅದು ಆಮೇಲೆ ಕ್ಯಾನ್ಸಲ್ ಮಾಡಿದರು ಹೀಗಿರುವಾಗ ಇದು ಬಿಡಿ ಈ ಮಣಿಪುರ ಆಗಲಿ ಅಥವಾ ಕುಸ್ತಿಪುಟುಗಳ ವಿಚಾರ ಆಗಲಿ ರೈತರು ಇದಾಗಲಿ ಇದೆಲ್ಲ ಕಾಣೋದಿಲ್ಲ ಮಾಸ್ಕೋಗಿ ಫೋನ್ ಮಾಡ್ತಾರೆ ಪುಟಿನ್ ಅವ್ರಿಗೆ ಅಲ್ಲಿ ಬಾಂಬ್ ದಾಳಿ ಆದ ತಕ್ಷಣ ಮಾಸ್ಕೋ ನಮಗೆ ಮಾಸ್ಕೋ ಹತ್ತಿರ ಹತ್ತಿರ ಇದೆಯಾ ಮಣಿಪುರ ಹತ್ತಿರ ಇದೆ ಗೊತ್ತಿಲ್ಲ ನನಗೆ ಸೊ ಇದೆಲ್ಲ ಅವರ ರಾಜಕಾರಣ ಹೀ ಈಸ್ ಸಿಂಪ್ಲಿ ಟ್ರಾಯಿಂಗ್ ಟು ಕನ್ಸಾಲಡೇಟ್ ಈಸ್ ವೋಟ್ ಬೇಸ್ ಯಾಕೆ ರಾಯಲ್ ಫ್ಯಾಮಿಲಿ ಅಥವಾ ಮೈಸೂರಿನ ರಾಜಮಣತನ ಆಗಲಿ ಅಥವಾ ಗ್ವಾಲಿಯರ್ನ ರಾಜಮನೆತನ ಆಗಲಿ ಅಥವಾ ಬಂಗಾಳದ ರಾಜಮಾಣೆತನ ಆಗಲಿ ಯಾಕೆ ಇವರು ಪ್ರಿಯ ಅಂದರೆ ಈ ಎಲ್ಲ ರಾಜಮಾಣತಿಗಳು ಅನೇಕ ಸಂದರ್ಭಗಳಲ್ಲಿ ಈ ಹಿಂದುತ್ವವಾದ ಸಂಘಟನೆಗಳನ್ನು ಸಾಕಿಸಲು ಬೆಳೆಸಿದವ್ರಿಗೂ ಹೀಗಾಗಿ ಅವ್ರಿಗೊಂದು ಅಫಿನಿಟಿ ಇರ್ತದೆ ದಟ್ಸ್ ಆಲ್ ದೇರ್ ಇಸ್ ಟು ಇಟ್ ನೀವು ಒಬ್ಬ ಪ್ರಧಾನಮಂತ್ರಿ ಜನಾನುರಾಗಿ ನಿಷ್ಪಕ್ಷಪಾತವಾಗಿ ಜಾತ್ಯತೀತವಾಗಿದ್ದಾನೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ಇದು ನಿಮ್ಗೆ ಆಭಾಸ ಅನಿಸುತ್ತೆ ಮೋದಿ ಒಬ್ಬ ಬಿ ಜೆ ಪಿಯ ಹಿಂದುತ್ವವಾದಿ ನಾಯಕ ಅಂದರೆ ನಿಮ್ಗೆ ಸಹಜ ಕಾಣ್ತದೆ ಇದು ಓಕೆ ನಮ್ದೇ ತಪ್ಪಿದೆ ಅಂತ ಹೇಳ್ತಾ ಇದೀರಾ ಓಕೆ ಸರ್ ನಿರೀಕ್ಷೆ ಮಾಡ್ತಪ್ಪ ನಾವೆಲ್ಲ ಸರಿ ಇದ್ದೀವಿ ನಿರೀಕ್ಷೆ ದೇಶದ ಪ್ರಧಾನಿ ಅನ್ನೋ ಒಂದು ಇದರಲ್ಲಿ ಅವರೆಲ್ಲರಿಗೂ ಸಂಬಂಧಪಟ್ಟವರು ಇದೊಂದು ಜಾತ್ಯತೀತ ರಾಷ್ಟ್ರ ಸ್ವಲ್ಪ ಏನೋ ಅಲ್ಪ ಅಲ್ಪ ಸ್ವಲ್ಪ ವಾಜಪೇಯಿ ಗುಣ ಏನೋ ಇರುತ್ತೇನೋ ಅನ್ನೋ ರೀತಿಯ ನಿರೀಕ್ಷೆ ಇಟ್ಕೊಂಡಿದ್ರು ತದ್ವಿರುದ್ಧ ಮೋದಿ ಹೌದು ಸರ್ ಈಗ ಈ ಚರ್ಚೆನ ಮುಂದುವರ್ಸೋದಾದ್ರೆ ಈ ಚುನಾವಣಾ ಬಾಂಡ್ಗಳ ಮೂಲಕ ನಡೆದಿರುವಂತಹ ಬಹುದೊಡ್ಡ ಭ್ರಷ್ಟಾಚಾರ ಕಣ್ಣಿಗೆ ಹಾಕ್ತಾ ಇದೆ ಮತ್ತು ಐ ಟಿ ಇ ಡಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕೆಲವು ಸಂಸ್ಥೆಗಳಿಂದ ಆಗಲೇ ಸರ್ ಪ್ರಸ್ತಾಪ ಮಾಡಿದ್ರು ಬಾಂಡನ್ನು ಕಲೆಕ್ಟ್ ಮಾಡಲಾಗಿದೆ ಅದನ್ನು ಆಪ್ತ ವಸೂಲಿ ಅಂದರೂ ಕೂಡ ತಪ್ಪಲಾಗಿರದೆ ತಪ್ಪಾಗಲಾಗದು ಅದನ್ನು ರಾಹುಲ್ ಗಾಂಧಿ ಅವರು ಟೀಕೆ ಕೂಡ ಮಾಡಿದ್ದಾರೆ ಅದಕ್ಕೆ ಅಮಿತ್ ಶಾ ಕೂಡ ನೀವು ಸಾವಿರದ ಆರುನೂರು ಕೋಟಿ ಆಪ್ತ ವಸೂಲಿ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ಸೊ ಎಲ್ಲ ಒಂದು ಕಡೆಗೆ ಇದು ಕೋರ್ಟ್ಗೆ ಹೋಗುವವರೆಗೂ ಕೂಡ ಎಸ್ ಬಿ ಐ ಮಾಹಿತಿಗಳನ್ನು ಬಿಟ್ಕೊಟ್ಟಿರಲಿಲ್ಲ ಅಂತಿಮವಾಗಿ ಮಾಹಿತಿ ಹೊರಗಡೆ ಬಿದ್ದಿದೆ ಸುಮಾರು ಆರು ಸಾವಿರ ಕೋಟಿಯನ್ನು ಬಿ ಜೆ ಪಿ ತನ್ನ ಖಾತೆಗೆ ಹಾಕ್ಕೊಂಡಿದೆ ಅಂತ ಮಾಹಿತಿ ಇದೆ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗಿರದಿದ್ದರೆ ಇಷ್ಟು ಹಣವನ್ನು ಬಿ ಜೆ ಪಿಗೆ ಹೋಗ್ತಿರ್ಲವೇನೋ ಅಂತ ಅನಿಸುತ್ತೆ ಬಿ ಜೆ ಪಿ ಎಲೆಕ್ಟ್ರೋನಲ್ ಬಾಂಡ್ ಮೂಲಕ ಏನು ಮಾಡಿ ಮಾಡಿದೆಯಲ್ಲ ಆವರಣವನ್ನು ಕೂಡ ಏನಾದರೂ ಜನರಿಗೆ ಹಂಚಿಬಿಡ್ತೀನಿ ಅಂತ ಹೇಳ್ಬಿಟ್ರೆ ಅಂತ ಒಂದು ಕುತೂಹಲ ಸರ್ ಸೊ ನೀವು ಅದನ್ನು ಆಗ್ರಹಿಸ್ತೀರ ಪ್ರತಿಪಕ್ಷವಾಗಿ ನೋಡಿ ಒಂದೇ ಗೊತ್ತಾ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಬೇಕು ಚುನಾವಣೆ ಮಾಡಲಿಕ್ಕೆ ದೇಣಿಗೆ ಬೇಕು ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ದೇಣಿಗೆ ಬೇಕು ದೇಣಿಗೆ ತೆಗೆದುಕೊಳ್ಳೋದು ಸ್ವಾಭಾವಿಕ ಆದರೆ ಭ್ರಷ್ಟಾಚಾರದ ಮುಖಾಂತರ ಬೆಳೆ ದೇಣಿಗೆ ತೆಗೆದುಕೊಳ್ಳೋದು ಬೇರೆ ಪಕ್ಷಗಳಿಗೆ ಹಣ ಹೋಗ್ದಂಗೆ ತಡೆಯುವಂಥದ್ದು ನಿಮ್ಮ ಪಕ್ಷಕ್ಕೆ ಮಾತ್ರ ಬರೋ ಬರೋದಕ್ಕೆ ನೀವು ಒತ್ತಾಯ ಪೂರ್ವಕವಾಗಿ ಈಡಿನ ಚೂ ಬಿಟ್ಟು ಈಡಿ ಮೇಲೆ ದಾಳಿ ಮಾಡಿಸಿ ತದನಂತರ ನೀವು ಹಣ ಪಡ್ಕೊಳ್ಳುವಂಥದ್ದು ಇದೆಯಲ್ಲ ಇದನ್ನು ನಿಜವಾದ ಭ್ರಷ್ಟಾಚಾರ ಅಂತಾರೆ ದಬ್ಬಾಳಿಕೆ ಅಂತಾರೆ ಆಮೇಲೆ ಇದನ್ನೇನು ಗೊತ್ತಾಗ ನೀವು ಯಾರಿಂದ ಪಡ್ಕೊಂಡ್ರಿ ಎಷ್ಟು ಪಡ್ಕೊಂಡ್ರಿ ಯಾರು ಯಾರು ಕೊಟ್ಟರು ಅಂತ ಮಾಹಿತಿನೇ ಗೊತ್ತಾಗಬಾರ್ದು ಅನ್ನೋದು ಪ್ರಾಮಾಣಿಕತೆ ಇಲ್ಲದ್ದು ಅಂತ ಹೇಳ್ತಾರೆ ಪಾರದರ್ಶಕ ಇಲ್ಲದ್ದು ಅಂತೇಳಿ ಅಂದರೆ ಭ್ರಷ್ಟಾಚಾರವನ್ನು ನೀವು ಕಾನೂನು ಬದ್ಧ ಮಾಡೋದ್ರಿಂದ ತೋರಿಸ್ತದೆ ಸಿ ಇದನ್ನು ನಾವು ಜನತೆ ಕೊಟ್ಬಿಡ್ತೀವಿ ಅಂತ ನಾವು ಆ ಥರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದಂತ ಹೇಳ್ಬೋದು ಪಾರದರ್ಶಕತೆ ಇರ್ಬೋದು ಜನತೆಗೆ ನಾವು ಅಕೌಂಟೇಬಲ್ ಇದ್ದೀವಿ ಚುನಾವಣಾ ಆಯೋಗಕ್ಕೆ ನಾವು ಅಕೌಂಟೇಬಲ್ ಇದ್ದೀವಿ ಈ ವ್ಯವಸ್ಥೆಯನ್ನು ನಾವು ಅಕೌಂಟೇಬಲ್ ಇದ್ದೀವಿ ಈಗ ನೀವು ಹೇಳಿರಿ ಅಮಿತ್ ಶಾ ಹೇಳ್ಬಿಟ್ರಂತಲ್ಲ ಏನೋ ನಿಮ್ಗೆ ಆರು ಸಾವಿರದ ಒಂಬೈನೂರು ಕೋಟಿ ಬಿ ಜೆ ಪಿ ಬಂದಿದೆ ಕಾಂಗ್ರೆಸ್ಗೂ ಸಾವಿರದ ನಾನ್ನೂರು ಕೋಟಿ ಬಂದಿದೆ ಅಂತ ಅಮಿತ್ ಶಾ ಹೇಳಿದ್ರಲ್ಲ ಸಿ ಸಾವಿರದ ನಾನ್ನೂರು ಕೋಟಿ ನಮ್ಗೆ ಹೆಂಗೆ ಬಂತು ಜನ ಕೊಟ್ಟಿದ್ದಾರೆ ಕಂಪ್ನಿಗಳು ಕೊಟ್ಟಿದ್ದಾವೆ ನಾವು ಇಡಿ ಬಿಟ್ಟಿದ್ವಾ ನಾವು ಅಧಿಕಾರದಲ್ಲ ಇದ್ದೀವಿ ಇಡಿ ಬಿಟ್ಬಿಟ್ಟು ದಬ್ಬಾಳಿಕೆ ಮಾಡಿ ತಗೊಳ್ಳಿಕ್ಕೆ ನಮಗೆ ಕೊಟ್ಟಿದ್ದಾರೆ ಇಡಿಯನ್ನು ದುರ್ಬಳಕೆ ಮಾಡ್ಕೊಳಕ್ಕೆ ಯಾರಿಗೂ ಅವಕಾಶ ಇದೆ ಬಿಜೆಪಿ ಮಾತ್ರ ಅವಕಾಶ ಇದೆ ಹದಿನಾಲ್ಕು ಕಂಪ್ನಿಗಳ ಮೇಲೆ ಇವರು ಇಡಿ ದಾಳಿ ಮಾಡ್ತಾರೆ ಮೂವತ್ತು ದಿನದೊಳಗಾಗಿ ಅವ್ರಿಗೆ ಚಂದ ಬರುತ್ತೆ ಆ ಹದಿನಾಲ್ಕು ಕಂಪ್ನಿಗಳಿಂದ ಸಿ ಅಂತ ಆಮೇಲೆ ಏನು ರೀ ಆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿಂದ ಚಂದ ವಸೂಲಿ ಮಾಡಿದ್ದಾರೆ ಅಂದರೆ ಅವ್ರು ಇನ್ನು ಯಾವ ರೀತಿ ತಗೊಂಡಿದ್ದಾರೆ ಈ ರೀತಿಯ ದುರಂತ ಆಗಿದೆಯಲ್ಲ ದೇಶದಲ್ಲಿ ಇದು ಸ್ಟಾಪ್ ಆಗಬೇಕು ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ನ ಸಿಟಿಂಗ್ ಜಡ್ಜಿಂದ ತನಿಖೆ ಆಗಬೇಕು ಆಗ ಮಾತ್ರ ದೇಶಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದರ್ವೈಸ್ ಈ ಮೋದಿ ಅಮಿತ್ ಶಾ ಇವೆಲ್ಲ ಇರ್ತಲ್ಲ ಈ ಥರ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ ಯಾವ ಮಾರ್ಸ್ತಾ ಇರ್ತಾರೆ ಚುನಾವಣೆಗೊಂದು ಜನಗಳ ದಿಕ್ಕನ್ನು ಅವರ ಮನ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಏನು ಬೇಕೋ ಆ ಥರ ಒಂದು ಗಿಮಿಕ್ಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇದೆಲ್ಲರೂ ಎಚ್ಚೆತ್ಕೊಂಡಿದೆ ತುಂಬ ಜನ ಅಲ್ಲಿ ಜಾಗೃತಿ ಬಂದಿದೆ ಈ ಹತ್ತು ವರ್ಷಗಳಾಯಿತು ಇದಕ್ಕಿಂತ ಜಾಗೃತಿ ಇದೆ ಅಂತ ಹೇಳೋಕ್ಕೆ ಸಮಯ ಬೇಕಾಗ್ತದೆ ನನ್ನ ಪ್ರಕಾರ ಈ ಜಾಗೃತಿ ಬಂದಿದೆ ಇದು ಬದಲಾಗುತ್ತೆ ಬದಲಾವಣೆ ಬಯಸ್ತೀವಿ ನಾವು ಓಕೆ ಸರ್ ನೀವು ಹೇಳಿದಾಗೆ ಬದಲಾವಣೆ ಆಗೋದಾದರೆ ಖಂಡಿತ ಆಗಲಿ ಹೊಸ ಹೊಸ ರೀತಿಯ ಚರ್ಚೆಗಳು ಹೊಸ ರೀತಿಯ ಏನು ಬೆಳವಣಿಗೆಗಳು ದೇಶದಲ್ಲಾಗಲಿ ಮತ್ತು ದೇಶ ಅಭಿವೃದ್ಧಿಯತ್ತ ನಡೀಲಿ ಎಂಬುದು ಕೂಡ ನಮ್ಮ ಆಶಯ ಹೌದು ಇಷ್ಟು ಹೊತ್ತು ಈ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತಾಡಿದ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ